अम्बा पूर्णिम चंद्रवदने पदाब्ज संपूजिते नित्यानंदकरी शुभकरी कापाडु शिवशंकरी। Your attention please, passengers traveling to Bombay by flight number IC444 are requested to pass through the security check and proceed towards the क्या मम्मी कैसी है खैरियत क्यों ऐसे देख रही हो मैं तुम्हारा औलाद जब्बर हूँ ये क्या होलिया बना रखा है बेटा मैं काशी मंदिर से दुआ लेकर आ रहा हूँ इसीलिए मेरा पोशाक ऐसा है सब जात एक है खुदा भी एक है अब्बा जान बेटा बेटा अम्मी जान Yeah.
मॉर्निंग सर। इवर को शट को प्रयत्न पट्टी निम् मगन या कोल प्रयत्न पट्री हुट देश द्रोह बगियोनवन नम मग हेगाने साब नम्बिरोबने मग आदेश बेचीरों कोट्यांतर मकलदार साब यह हराम कोर सत्रे देश कल्कोदेनू इला साब निम् मग अंत देश द्रोह ऐन मुसलमान हुट्द मात्र के आ पाकिस्तान नम तायनाडू आगद साब इला चिख वयसले नान मुस्लिम नम देश पाकिस्तान अंत तले तुमकोबिट इंडिया पाकिस्तान क्रिकेट मैच नल्ली पटाकी होडियोनु आग्ले कुत्तिगेना हिचकी सायिसिबिडबेकागित्तु तप्पुमाडिबिट्टे साहब तप्पुमाडिबिट्टे दोड्डवळाद मेले ओदु बरह बिट्टु काश्मीरी उग्रगामिगळ जोते सेरकोंडु अवरु कोडो दुड्डुगोस्कर देशद्रोहद केलस माडक शुरु माडिबिट्ट साहब इल्तवरिद्ले नम देश मुसलमान बंधु अलबाल ओडतारे साहब अलबाल ओडतारे अदे चाकु हाकबिटे सायलिल्वा साहब डॉक्टर हेगिदानो प्राण के अपाय इल्ल चाकु पक्के बिद्दिदे एदक्के बिद्दिदे उळिसोदु कष्ट आगोदु एल्लिदानु अवनु बन्नि इल्ले इद्दारे अजी पचबिट इन बे स्नान अजी जो स्व टिफन तब तीन मलबिड़ी हे ಏನಾಗಿದೆಯೋ ನಿನಗೆ ಅಲ್ಲಿ ನೋಡು ನಿನ್ನ ತಂಗಿನ
ವಯಸ್ಸಿನಲ್ಲಿ ನಿನ್ಗಿಂತ ಎಷ್ಟೋ ಚಿಕ್ಕವಳಾದ್ರೂ ಬೆಳಗಿನಿಂದ ಸಾಯಂಕಾಲದವರೆಗೂ ಹ್ಯಾಕ್ ಕಷ್ಟಪಟ್ಟು ದುಡಿತಾಳೆ, ಆದ್ರೆ ನೀನು ಯಾವಾಗ ನೋಡಿದ್ರು ಸೋಂಬೇರಿ ತರ ಬಿದ್ಕೊಂಡೇ ಇರ್ತೀಯ. ಈಗೇನ್ ಮಾಡುವಂತ್ಯಪ್ಪ? ಲೇ ಏನು ಹೀಗ್ ಮಾತಾಡ್ತಾ ಇದೀಯಾ? ಮಾಡೋದಕ್ಕೆ ಸಾವಿರಾರು ಕೆಲಸಗಳಿದೆ ಕಣ, ಅದೆಲ್ಲಾದ್ರೂ ಹಾಳಾಗೋಗ್ಲಿ. ನೀನೇನು ಹೀಗೆ ಇದ್ಬಿಡ್ತೀಯೋ ಅಥವಾ ನಾಳೆ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತೀಯೋ ತರಲೆ ನನ್ನ ಮಗನೇ. ನಾಳೆ ನಾಳೆ ಎಂಬುದು ಮಾಯೆ, ಹಿಂದೆ ಸತ್ಯ. ನಾಳೆ ಬದುಕಿರ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ದಿರೋ ಈ ಪ್ರಪಂಚದಲ್ಲಿ ಇವತ್ತೇ ಸುಖ ಪಡೆಯೋದು ಬುದ್ಧಿವಂತ ಲಕ್ಷಣ ಅಲ್ವೇನಪ್ಪ? ಇವನ್ ಹೇಳೋದು ಒಂದ್ ರೀತಿ ಸರಿನೇ. ಹೇಳ್ತಾನೆ. ಅಯ್ಯೋ, ಇದಕ್ಕೆಲ್ಲ ಕಾರಣ ಅವನ್ ಜೀವನದಲ್ಲಿ ಕಲರ್ ಇಲ್ಲ, ಅದಕ್ಕೆ ಅಜ್ಜಿ ಕಲರ್. ಸುತ್ತಮುತ್ತ ನೋಡಿ, ಹೌದು ಎಲ್ಲ ಬ್ಲಾಕ್ ಅಂಡ್ ವೈಟ್. ಬ್ಲಾಕ್ ಅಂಡ್ ವೈಟ್ ಅವನ್ ಜೀವನದಲ್ಲಿ ಕಲರ್ ಇಲ್ದೇ ಇರೋದನ್ನ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ಹೌದು, ಕಲರ್ ಅಂದ್ರೆ ಏನ? ಕಲರ್ ಅಂದ್ರೆ ಸ್ವಲ್ಪ ಇರಿ, ಹೇಳ್ತೀನಿ. ಹಲೋ ಹಲೋ, ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಡ್ತೀವಿ ಸರ್. ಇನ್ನೊಂದ್ ನಿಮಿಷ ಸರ್.
Hi Pinky. Hi. Hi Anmantu. Hello. Last night party was fun, no? I had fun with Sophia. Yeah? Yeah. You had fun with Sophia? You. Tomorrow we'll enjoy it, Papa. Certain. Okay, done? Okay. Okay. Bye. Okay, bye. Bye-bye. See bye. You. Full tight hug bitida. Naan yerad mug getta ostralli, avan aid mug getta bitida. Full omelet. Hi. Idella yene? Hennudigiyagi neenu ಬಾರ್ಗೆಲ್ಲ ಹೋಗ್ಬಾರ್ದು ಕಣೆ. ಅಯ್ಯ ನೀನ್ ಒಳ್ಳೆ ದದ್ದಿ ಕಣೆ. ನಮ್ ಡ್ಯಾಡ್ ಸ್ಟೇಟ್ಸ್ನಿಂದ, ನಮ್ ತಾಯಿ ಕೈರೋ ಇಂದ ಬಂದಾಗ ನಾವೆಲ್ಲ ಜೊತೆಲೆ ಕುತ್ಕೊಂಡು ಕುಡಿತೀವಿ. ವೀರೋಣ ಎನಿ ಕಂಡ್ ಆಫ್ ರೆಸ್ಟ್ರಿಕ್ಷನ್ಸ್. ಇನ್ಫ್ಯಾಕ್ಟ್ ಸ್ವಿಟ್ಸರ್ಲ್ಯಾಂಡ್ ಚಳಿ ಕುಡಿಲಿಲ್ಲ ಅಂದ್ರೆ ಗಟಕ್ ತಂದ್ಬಿಡ್ತಾರೆ. ಯಾಕೋ ನನ್ ಬಲ್ಗನ್ ತುಂಬಾ ಹದರ್ತಾ ಇದೆ ಕಣೆ. ಯಾಕೋ ಏನೋ ತುಂಬಾ ಭಯ ಆಗ್ತಿದೆ ಕಣೆ. ಅಯ್ಯೋ ನೀನಿನ್ನು ಮೂಡ್ ನಮ್ಗೆ ಬಿಟ್ಟೇ ಇಲ್ಲ. ಇನ್ನು ಓಬಿರಾಯನ್ ಕಾಲದಲ್ಲೇ ಇದ್ಯಾ? ನನಗೂ ಬಲ್ಗನ್ ಆದ್ರತೆ, ನನಗೂ ಬಲ್ಬುಜ ಆದ್ರತೆ. ಆ ಟೈಮ್ನಲ್ಲಿ ಹಾಯ್ ನನ್ಗೆಲ್ಲ ಒಳ್ಳೇದಾಗಿದೆಯೋನೋ. ಯಾವನ ಪ್ಯಾನ್ ನನ್ ಮಗ ಸಿಗ್ತಾನೆ ಅವನ್ ಜೇಬ್ನ ಶಶಕ್, ಆ ತಿರುಪತಿ ವೆಂಕಟರಮಣ ಶಿಷ್ಯರೇ ಸಿಗ್ತಾರೆ. ಅವನಿಗೊಂದು ದೊಡ್ಡ ನಾಮ ಹಾಕಿ ಗೋವಿಂದ ಗೋವಿಂದ. Hi Vicky. Hi. Looking handsome in this tight fitting, I say. Thank you. I always use jeans, you know. It's tight, skin tight. It gives me a feeling of girl hugging me, no? Wow. Kelidine. Ayya. But no guy can hug me like my tight fitting. Is it? You're naughty. Shall I try? Not now. Some other time, okay? Okay, dear. Bye. Okay, bye. Bye. ಹಳ್ಳಿ ಗುಗ್ಗು ತರ ಆಡ್ತಾಳೆ. ಬೇಗ ಬೇಗ ಬಾ, ಗೌರವನ್ ತರ ನರಿ ಬೇಡ್ವೆ. ಗುಡ್ ಈವ್ನಿಂಗ್ ಮೇಡಮ್, ಬನ್ನಿ. ಕಮ್ ಆನ್ ಲೆಟ್ಸ್ ಗೋ. ಫ್ಲೈಟಿಗೆ ಬೇರೆ ಟೈಮ್ ಆಗ್ತಾ ಇದೆ. ಡ್ರೈವರ್ ಫಾಸ್ಟ್. ಡ್ರೈವರ್ ಸ್ಟಾಪ್ ಸ್ಟಾಪ್. ಯಾಕೆ ಯಾಕೆ ನಿಲ್ಸೆ? ಬೆಕ್ಕು ಅಡ್ಡ ಬಂತು, ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡ್ಬಿಟ್ಟು ಹೋಗೋಣ. ಅಯ್ಯೋ ಬೆಕ್ಕಂತೆ ಬೆಕ್ಕು. ನೀನ್ ಹೋಗಯ್ಯ, ನೀನ್ ಬೇರೆ ಅವಳು ಮಾತು ಕೇಳ್ಕೊಂಡು. ಅದೆಲ್ಲ ಏನಿಲ್ಲ ರಾಜೇಶ್ವರಿ, ನೀನು ಅದೇ ಹಳೆ. ಹೋಗಯ್ಯ. ಥ್ಯಾಂಕ್ಸ್ ರಾಜ್. ಸಾರಿ ಒಳಗಡೆ ಬರಕ್ಕಾಗೋದಿಲ್ಲ, ನಾಳೆ ಸಿಗ್ತೀನಿ. ಓಕೆ ಬಾಯ್. ಬಾಯ್ ಬಾಯ್. ಅಯ್ಯ ಏನಯ್ಯ ಮೈ ಮೇಲೆ ಬರ್ತೀಯಲ್ಲ, ನರಿ. ಎಲ್ಲಿಗೆ ಮೇಡಮ್? ಚನ್ನಮ್ಮನಕೆರೆ ಸ್ಲಮ್ಗೆ. ಬಾಮ್ಮ ಪೂಜೆ ಗೊತ್ತಾಯ್ತು, ಇಷ್ಟೊತ್ತು ಎಲ್ಲಿಗೆ ಹೋಗಿದೆ? ಬಾಬಾ ಒಳ್ಳೆ ಯಾಕಯ್ಯ? ಅವಳು ಬೇರೆ ಯಾರು ಅಲ್ಲ, ನನ್ನ ಮಗಳು. ಮಗಳ ಓ ನೀನಾ? ಬಿತ್ರಿ ಛತ್ರಿ ಹುಡುಗರ ಜೋಬಿ ಕತ್ರಿ. Why don't you understand? Don't entertain this type of third class people. No pappu, he is a nice man. Yeno huduga tamashi madda aste. Madak moor kasin kelsa illa, tamashe ante tamashe. Hopeless pappu. Nijavad kannadigirandre neeve adirli. Idene idu burka? Ayyo na yen helappa, avu friend circle alli ನಮ್ಮಪ್ಪ ಅಮೆರಿಕದಲ್ಲಿ ದೊಡ್ಡ ಡಾಕ್ಟ್ರು, ನಮ್ಮಮ್ಮ ಕೈರೋದಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ತಾಳಪ್ಪ. ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಅವಳ ಫ್ರೆಂಡ್ ರಾಜೇಶ್ವರಿ ಮನೆಗೆ ಹೋಗ್ತಾಳೆ, ಅವಳ ಕಾರಲ್ಲೇ ಕಾಲೇಜ್ಗೆ ಹೋಗ್ತಾಳೆ, ಕಾಲೇಜಿನಲ್ಲಿ ಬುರ್ಕ ತೆಗೆದು ತುಂಡ್ಲಂಗದಲ್ಲೇ ಓಡಾಡ್ತಾಳೆ, ತಿರುಗಿ ಬರುವಾಗ ಮುಖ ಮುಚ್ಕೊಂಡು ಬುರ್ಕ ಹಾಕೊಂಡೇ ಮನೆಗೆ ಬರ್ತಾಳೆ. ಯಾಕೆ ಅಂದ್ರೆ ಸ್ಲಮ್ನಲ್ಲಿರೋದು ಗೊತ್ತಾಗಬಾರ್ದು ಅಂತ ಈ ತರ ಲೆವೆಲ್ ಮೈಂಟೈನ್ ಮಾಡ್ತಾ ಇದ್ದಾಳಪ್ಪ. ಬುದ್ಧವಂತೆ ಬುದ್ಧವಂತೆ. ಬೇಜಾರು ಮಾಡ್ಕೋಬೇಡಪ್ಪ ನಿನ್ ಬಗ್ಗೆ. ಅಯ್ಯೋ ನೋಡಿ ಒಂದ್ ಗಾದೆ ಇದೆ, ಆನೆ ದಾರಿಲಿ ಬೋಗುವುದು, ಶ್ವಾನತ ಬೊಗಳುವುದು. ಆನೆ ಶ್ವಾನನಂತೆ ಬೊಗಳಿದರೆ ಆನೆಯ ಮಾನಕ್ಕೆ ಹಾನಿ ಸರ್ವಜ್ಞ ಅಂತ. ಅವಳಿಗೆ ಕನ್ನಡ ಅರ್ಥವಾಗೋದಿಲ್ಲ, ಇಂಗ್ಲಿಷ್ ನ ಟ್ರಾನ್ಸ್ಲೇಟ್ ಮಾಡೋ, ನಾನು ಆಮೇಲೆ ಬರ್ತೀನಿ. ಬೈ ಬೈ. ಪಪ್ಪು ವಾಟ್ ಈಸ್ ಟಾಕಿಂಗ್, ಎಲಿಫೆಂಟ್ ಈಸ್ ಗೋಯಿಂಗ್, ಡಾಗ್ ಈಸ್ ಬರ್ಕಿಂಗ್. ಸಾಲ ಬರೋ
ನಾವೆಷ್ಟೇ ಪ್ರಯತ್ನ ಮಾಡಿ ಟಾರ್ಚರ್ ಮಾಡಿದ್ರು ಬಾಯಿ ಬಿಡ್ತಲ್ಲ ಸರ್. ಸರ್, ನಾವು ಕೊಡೋ ಚಿತ್ರಿಮಿಚೆಗೆ ಎಂತೆಂತವರು ಬಾಯಿ ಬಿಟ್ಟಿದ್ದಾರೆ, ಆದ್ರೆ ಈ ಬೋಳಿ ಮಗ ಬಾಯಿ ಬಿಡಲಂತಾನೆ ಸರ್, ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬನ್ನಿ ನೋಡಿ, ಏನೇ ಆದ್ರು ಅವನ ಪ್ರಾಣಕ್ಕೆ ಮಾತ್ರ ಅಪಾಯ ಬರ್ಕೊಡ್ದು. ಬಟ್ ಟ್ರೈ ಟು ಗೆಟ್ ಸಮಥಿಂಗ್ ಔಟ್ ಆಫ್ ಹಿಮ್. ಟ್ರೈ. ಓಕೆ ಸರ್. ಕಮಿಷನರ್ ಬನ್ನಿ. ಗುಲ್ಲಾ ಗಣೇಶ ಏನಾಗ್ತಾನೆ ಗೊತ್ತಿಲ್ಲ ನಿನಗೆ? ಹೆದರ್ ಬೇಡ, ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಎಲ್ಲಿವರೆಗೂ ರೆಸ್ಪೆಕ್ಟ್ ಕೊಡಲ್ವೋ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗಲ್ಲ. ಬರಲ್ಲಿ ಯಾರೋ ಹೊಸ ಇದ್ದಂಗ ಅವನು ಇನ್ಸ್ಪೆಕ್ಟರ್, ಈ ಗುಲ್ಲಾಶ ಗೊತ್ತಿಲ್ಲ ಅಂತ ಕಾಣತ್ತ ಅವನಿಗೆ. ಏನ ನಿನ್ನ ಅಜ್ಜಿ ಏನ ಹೆದರ್ಕೋಬೇಡಿ ಸರ್, ಈ ದೇಶದಲ್ಲಿ ಕಾಕಿ ಬಟ್ಟೆಗೆ ಎಲ್ಲಿವರೆಗೂ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗಲ್ಲ. ಯಾರೋ ಹೊಸಬ ಇದ್ದಂಗಿದಾನೆ, ಈ ಗುಣ ವಿಷಯ ಗೊತ್ತಿಲ್ಲ ಅಂತ ಕಾಣತ್ತೆ ಅವನಿಗೆ. ಏನ ನಿನ್ನ ಅಜ್ಜಿ ಏನ ಯಾ
ನಿಮ್ಮ ಮಗಲ್ವಜ್ಜಿ ಆ ಸರ್ ಬನ್ನಿ ಸರ್ ಇಲ್ಲಿ ನಾನು ಇಲ್ದಿರೋ ಟೈಮ್ ಬಂದು ನಮ್ಮ ಏರಿಯಾ ಅವ್ರಿಗೆ ಮಾಡ ಕಾಪಾಡಿದ್ರ ತುಂಬಾ ಥ್ಯಾಂಕ್ಸ್ ಸರ್ ಮೊದ್ಲು ಸೆಲ್ಫಿಗೆ ಹಾಕು ಬಲ್ಲನ್ ಮಗ ಇವನು ತಪ್ಪಿಸ್ಕೊಂಡ್ರು ತಪ್ಪಿಸ್ಕೊಂಡ ಹುಷಾರ್ ಓಕೆ ಸರ್ ಯೋ ತಲೆ ಕೆಳಿದೆ ನಿನಗೆ ಬುದ್ಧಿದೇನೆ ನಿನಗೆ ಒಳ್ಳೆ ಕಳ್ಳ ಇದ್ದಂಗಿದೆ ನೀನು ಇನ್ಸ್ಪೆಕ್ಟರ್ ಹಲೋ ಸಿಬಿ ಹೆಡ್ ಕ್ವಾರ್ಟರ್ಸ್ ನಮಸ್ಕಾರ ಸರ್ ಇವನೇ ಸರ್ ಅವನು ಬಹಳ ಕಷ್ಟಪಟ್ಟು ಹಿಡಿದಿದ್ದೀನಿ ಸರ್ ಇದೇನು ಸರ್ ನ್ಯಾಯ ನೀವೇ ಹೇಳಿ ಸರ್ ಈ ಇನ್ಸ್ಪೆಕ್ಟರ್ನ ಆ ರೌಡಿಯಿಂದ ಬಚಾವ್ ಮಾಡಿದಕ್ಕೆ ನನ್ನನ್ನೇ ತೆಗೆದು ಒಳಗಡೆ ಹಾಕಿದ್ದಾರೆ ಇದೇನು ಸರ್ ನ್ಯಾಯ ಶಟ್ ಅಪ್ ಎಲ್ಲಿ ಸಿಗ್ತಾ ಇವನು ಚನ್ನಮ್ಮನ ಕೆರೆ ಸ್ಲಮ್ನಲ್ಲಿ ಸರ್ ಬನ್ನಿ ಹಲೋ ಕಂಟ್ರೋಲ್ ರೂಮ್ ನಿಲ್ಸಿ ನಿಲ್ಸಿ ದಯವಿಟ್ಟು ನಿಲ್ಸಿ ಏನಿದು ಯಾಕೆ ಗಲಾಟಿ ಏ ಇದೆಂತ ನ್ಯಾಯ ತೆಗ್ರಿ ಸ್ವಾಮಿ ನಮ್ಮ ಇಡೀ ಸ್ಲಮ್ನೆ ಗಡಗಡ ಅಂತ ನಡೆಸಿ ರೋಲ್ ಕಾಲ್ ಮಾಡಿ ವಸೂಲಿ ಮಾಡ್ಕೊಂಡು ಹೋಗ್ತಿದ್ದ ಗುನ್ನಾ ಗಣೇಶ ಈ ಇನ್ಸ್ಪೆಕ್ಟರ್ ಅಪ್ಪ ಹಿಡ್ಕೊಂಡು ಹುಚ್ಚ ನಾಯಿನ ಹೊಡೆದಂಗೆ ಹೊಡಿತಾ ಇದ್ದ ನಾಯಿಗೆ ಹೊಡೆದಂಗೆ ಅಂತ ಹೇಳ್ಬೇಡ ಹೊಡೆದ ಅಷ್ಟೇ ಸಾರಿ ಸರ್ ಅದು ಅವನೇ ಹಿಡಿಯನಂತ ಹೋದೆ ಸರ್ ಕೈಗೆ ಸಿಗಲ್ಲ ಅಂತಾನೆ ಒಳ್ಳೆ ಬುಗುರಿ ಬುಗುರಿ ತಿರುಗ್ದಾಗ ತಿರುಗ್ತಾನೆ ಅವಾಗೊಂದು ಎರಡು ಏಟ್ ಬಿತ್ತು ಅಷ್ಟೇ ಸರ್ ನಿಲ್ಸಿ ನಿಲ್ಸಿ ನೀವೇನು ಯೋಚನೆ ಮಾಡಬೇಡಿ ನಾನು ಅವನ್ನ ವಿಚಾರಿಸಿ ಬಿಟ್ಬಿಡ್ತೀನಿ ನೀವೆಲ್ಲ ಹೋಗಿ ನಮ್ಮ ಮಗನ ಈ ಕೂಡಲೇ ಬಿಡ್ಲಿಲ್ಲ ಅಂದ್ರೆ ಈಗಲೇ ಸೀಮೆ ಎಣ್ಣೆ ಸುರ್ಕೊಂಡು ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಆತ್ಮಹತ್ಯೆ ಮಾಡ್ಕೊಂಡೆ ಬಿಡೆ ಇವನೇ ತಾನೇ ನಿಮ್ಮ ಮಗ ಏನ್ ಮಾಡಕ್ ಹೊರಟಿದ್ದೆ ನೀನು ಸಚ್ ಕೇಳ್ತಾವ್ ಸಾಬ್ ಏ ಬೇರ ಬೇಟ ನಹಿ ಹೈ ಮಾಕಿ ಕಸಮ್ ಇವನೇನಾದ್ರೂ ನನ್ ಬೇಟ ಆಗಿದ್ದಿದ್ರೆ ಈ ಚಾಕುಯಿಂದ ಅವನ ಕರಳೆ ಕಿಚ್ಚಿಸಾಗ್ಬಿಡ್ತಿದ್ದೆ ನಮ್ಮ ಹತ್ರ ನೀನ್ ನಾಟಕ ಗಿಟ್ಕ ಆಡ್ಬೇಡ ಆಮೇಲೆ ನಿನ್ ವಯಸ್ಸು ಮರೆತು ನಮ್ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗತ್ತೆ ಹುಷಾರ್ ಬೇಟ ಈಗಾಗ್ಲೇ ಒಬ್ಬ ಹಲಾಲ್ ಕೋರ್ ಜಲ್ಬಾ ಕೊಟ್ಟು ಪಾಪ ಮಾಡ್ಬಿಟ್ಟಿದ್ದೀನಿ ಬೇರೆ ಆದ್ಮೇಲ ನನ್ ಬೇಟ ಅಂತ ಹೇಳಿ ಅವನ್ ಮಾಡಿರೋ ತಪ್ಪಿಲ್ಲ ಇವನ್ ಮೇಲೆ ಹಾಕಿದ್ರೆ ಮುಂದಿನ ಜನ್ಮದಲ್ಲಿ ಆ ಅಲ್ಲ ನಮ್ಗೆಲ್ಲದಕ್ಕೂ ಮಾಫ್ ಮಾಡಲ್ಲ ಸರ್ ಈಗೇನ್ ಮಾಡೋಣ ಸರ್ ಮೊದಲು ಅವನ್ನ ರಿಲೀಸ್ ಮಾಡಿ ಹೊರಗಡೆ ಗಲಾಟೆ ಮಾಡ್ತಿರೋ ಜನಗಳನ್ನ ಕ್ಲಿಯರ್ ಮಾಡಿ ಓಕೆ ಸರ್ ಏ ಬಂದ್ರೆ ಅಲ್ಲಿ ಇವನ್ ಕರ್ನಾಟಕ ಹಾಕಿಬಿಡ್ರ ಮಿಸ್ಟರ್ ಅಣ್ಣಯ್ಯ ಸರ್ ಐಲ್ ಗಿವ್ ಯು ಅನದರ್ ರೆಸ್ಪಾನ್ಸಿಬಿಲಿಟಿ ಓಕೆ ಸರ್ ಯಾವಾಗ್ಲೂ ಇವನ್ ಮೇಲೆ ಒಂದ್ ಕಣ್ಣಿಟ್ಟೇ ಇರಿ ವಿತ್ ಇನ್ ಎ ಶಾರ್ಟ್ ಟೈಮ್ ಐ ವಾಂಟ್ ಫುಲ್ ಡೀಟೇಲ್ಸ್ ಅಬೌಟ್ ಹಿಮ್ ಯಾವುದಕ್ಕೂ ನಮ್ ಕೇಸ್ ಮುಗಿಯೋವರೆಗೂ ಇವರಿಬ್ರು ನಮ್ ಕಷ್ಟದಲ್ಲೇ ಇರ್ಲಿ ಓಕೆ ಓಕೆ ಸರ್ ಸಾಕ್ ಸುಮ್ನರ ನಿನ್ ತರ ಬಳೆ ತಿಳ್ಕೊಂಡ್ ಕೂತಿರ್ಬೇಕಾ ನನ್ ಚಿನ್ನ ಆ ಗುನ್ನನಿಗೆ ಗುನ್ನ ಇಕ್ಕಿ ಇಡೀ ಗುಡಿಸಲ್ಗೆ ರನ್ ಆಗವನೆ ಕರೆಕ್ಟ್ ಅಜ್ಜಿ ನೀನ್ ಇರೋ ಬುದ್ಧಿ ನಮ್ಮ ಅಪ್ಪನಿಗೆ ಇದ್ದಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ ಅಜ್ಜಿ ಸಾಕಿದ ಮಗ ಬೊಜ್ಜಕ್ಕೂ ಬೇಡ ಅಂತಾರಲ್ಲ ಹಾಗಾಗಿದೆ ನಿಮ್ಮಿಬ್ರು ಜೋಡಿ ಏ ಬನ್ರಿ ಹೋಗೋಣ ಬಾ ನಳದ ಮೇಂತಿ ಜೋಡಿ ಹೌದಣ್ಣ ಆ ಇನ್ಸ್ಪೆಕ್ಟರ್ ನಿನ್ನನ್ ಯಾಕೆ ಅರೆಸ್ಟ್ ಮಾಡಿದ್ರು ಆ ಇಬ್ರು ವಯಸ್ಸಾದವ್ರು ಬಂದಿದ್ರಲ್ಲ ಅವ್ರು ಯಾರು ಅವನ್ ಯಾವನೋ ದೊಡ್ಡ ದೇಶದ್ರೋಹಿ ಟೆರರಿಸ್ಟ್ ನಂತರನೇ ಇದನಂತೆ ಅವನ್ನ ನಾನು ಅನ್ಕೊಂಡು ಆ ಇನ್ಸ್ಪೆಕ್ಟರ್ ನನ್ನ ಅರೆಸ್ಟ್ ಮಾಡಿದ್ದು ಆ ಮುದುಕ ಮುದುಕ ಇದ್ರಲ್ಲ ಅವರು ಆ ಟೆರರಿಸ್ಟ್ ಅಪ್ಪ ಅಮ್ಮ ಅಂತೆ ಅವ್ರು ಬಂದು ಅವ್ನ ನಾನಲ್ಲ ಅಂತ ಹೇಳಿದ ಮೇಲೆ ನಾನು ಬಿಟ್ಟಿದ್ದು ಅವನ್ಯಾರ ಟಾರಿಸ್ಟ್ ನಿಂತರ ಇರೋನು
ತನಗ ತಾನೇ ಬಂದ ಬಲೆಗೆ ಬಿದ್ದಿದೆ. ನೀನ್ ಇಷ್ಟ ಈಸಿಯಾಗಿ ನನ್ನ ಕೈಗೆ ಸಿಕ್ಕಾಕೊಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಏಯ್ ಕಮಲ್ ಅಂಜಪ್, ಏಯ್ ಗಂಡು, ಇಲ್ಲಿ ಕಟ್ಟಿದ ಎರಡು ಬೊಂಬೆಗಳು, ಇದೇ ನಿನ್ ಮಗು ಕೂಡ ಆಟ ಸಾಮಾನು ಅನ್ಕೊಂಡ್ಯ? ಇದ್ರಲ್ಲಿ ಬಾಂಬ್ ಇದೆ, ಬಾಂಬು ಇಲ್ಲೋಡ. ಇದೇನ್ ಕ್ಯಾಡ್ಬರಿ ಚಾಕ್ಲೇಟ್ ಅನ್ಕೊಂಡ್ಯ? ಬಟನ್ ಅಮ್ಮಕ್ಕಿದ್ರೆ ನಿಮ್ಮಪ್ಪ ನೀನ್ ಇನ್ನೊಂದ್ ಹೆಣ್ಣು ನೋಡ್ಬೇಕಾಗತ್ತೆ ಎರಡನೇ ಮದುವೆಗೆ, ಗೊತ್ತಾಯ್ತಾ? ನೋಡು, ನನ್ನ ಹತ್ರ ಆಟ ಆಡ್ಬೇಡ. ಏಯ್ ರಿವಾಲ್ವರ್ ಬಿಸಾಕ್ಯೋ ಇಲ್ಲ ಬೊಂಬೆ ಆಟ ತೋರಿಸ್ಲೋ. ಬೇಡ ಬೇಡ, ದಯವಿಟ್ಟು ಕೆಲಸ ಮಾಡ್ಬೇಡ. ನೋಡು ಬೇಡ ಪ್ಲೀಸ್. ಏಯ್ ಆ ರೌಡಿ ಗುಂಡಾಯಿಂದ ಬಚಾವ್ ಮಾಡ್ರೆ ನನ್ನನ್ನೇ ಅರೆಸ್ಟ್ ಮಾಡ್ತೀಯಾ? ಏನ ಸ್ಟೇಷನ್ ಏನಂದೆ? ಎಲ್ರ ಮುಂದೆ ನನ್ ಮುಖ ಮುತಿ ಹೊಡೆದಾಕ್ಬಿಡ್ತೀಯಾ? ಸಿಬಿಐ ಆಫೀಸರ್ ಮುಂದೆ ಸ್ಕೋಪ್ ತಗೋತೀಯ? ಸ್ಕೋಪ್ ಆ ಸ್ಲಮ್ ಅಲ್ಲಿರೋ ನಾನೇ, ನಾನೇ ಅವನು, ಅವನೇ ನಾನು. ನಿನ್ ಹೆಂಡತಿ ಬಸರಾಗಕ್ಕೆ ನಿಜವಾಗ್ಲೂ ನೀನೇ ಕಾರಣ ಆಗಿದ್ರೆ ನಾಳೆ ಸ್ಲಮ್ಗೆ ಬಂದು ನಾನು ಅರೆಸ್ಟ್ ಮಾಡು. ಹೋಗೋ, ರಿಯಲ್ ಕ್ಯಾಡ್ಬರಿ ಚಾಕ್ಲೇಟ್ ತಿನ್ಕೋ. ಯಾಕ್ರೆ ನಡಿ ಹೇಳ್ತೀನಿ ಅಂತ ಹೇಳ್ತಾ ಅಲ್ವಾ? ಏನ ವಿಷಯ? ಏ ಸದ್ದು, ಯಾವ ನನ್ನ ಮಗರು ಒಂದು ಹೆಜ್ಜೆ ಒಳಗಡೆ ಇಟ್ಟರೆ ಸುಟ್ಟಾಕ್ಬಿಡ್ತೀನಿ. ಹೇಳ್ತೀನಿ ನಡಿಯ ನೀನು. ಅತ್ತೆ ಹೇಳ್ತೀನಿ. ಏಯ್ ಬರ್ರಯ್ಯ, ತಗೊಂಬರ್ರಯ್ಯ, ಅದು ತಗೊಂಬನ್ರಯ್ಯ, ಬರ್ರಯ್ಯ ಹೊಡೆಯ. ಯಾಕೆ ಸರ್ ಇದೆಲ್ಲ? ನೀನ್ ಸುಮ್ಮನೆ ಇದನ್ನ ಹಾಕೋ ಹೇಳ್ತೀನಿ. ಮಹಾಜನಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವತ್ತು ನಾನಿವನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಬಹಳ ಅವಮಾನ ಮಾಡಿಬಿಟ್ಟೆ. ಯಾಕೆ? ಯಾಕೆ ಅಂದ್ರೆ ಇವನ ಹಾಗೆ ಇರೋ ಇನ್ನೊಬ್ಬ ದೇಶದ್ರೋಹಿ, ಹೌದು ಅವನು ತಾನು ಮಾಡಿದ ತಪ್ಪುಗಳನ್ನ ಇವನ ತಲೆ ಮೇಲೆ ಹಾಕಿ ತಾನು ತಪ್ಪಿಸ್ಕೊಳ್ಳಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಆದ್ರೆ ನಾನೊಬ್ಬ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಇದಕ್ಕೆ ಖಂಡಿತ ಅವಕಾಶ ಕೊಡಲ್ಲ. ಚಪ್ಪಾಳೆ ತಟ್ಟೆ. ಯಾಕೆ ಸರ್ ಇವೆಲ್ಲ? ಏನ್ ಸರ್ ಇವೆಲ್ಲ? ಡೋಂಟ್ ವರಿ, ನಾನು ಇರೋ ತನಕ ನೀನು ಯಾವುದೇ ರೀತಿ ಭಯ ಪಡಬೇಡ. ನಿನ್ನೆ ರಾತ್ರಿ ಆ ನನ್ನ ಮಗ ನನ್ನ ಮನೆ ರೈಡ್ ಮಾಡಿ ಗಲಾಟೆ ಮಾಡಿ ತಾಕತ್ತಿದ್ರೆ ನನ್ನ ಸ್ಲಮ್ನಲ್ಲಿ ಬಂದು ಅರೆಸ್ಟ್ ಮಾಡು ಅಂತ ನೀನು ಹೇಳ್ದಂಗೆ ಹೇಳ್ಬಿಟ್ಟು ಹೋಗಿದ್ದಾನೆ. ಆ ನನ್ನ ಮಗ ನನ್ನ ಮುಟ್ಟಾಳ ಅಂತ ತಿಳ್ಕೊಂಡಿದ್ದಾನೆ. ಕರೆಕ್ಟ್ ಸರ್, ಕರೆಕ್ಟ್ ಸರ್. ನಾನು ಅರೆಸ್ಟ್ ಮಾಡ್ತೀನ? ಐ ಆಮ್ ಎನ್ ಇಂಟೆಲಿಜೆಂಟ್ ಆಫೀಸರ್. ಬೇರೆ ಆಫೀಸರ್ ಆಗಿದ್ರೆ ನೀನು ಅರೆಸ್ಟ್ ಮಾಡಿರೋನು. ಹೌದು ಸರ್. ಆ ನನ್ನ ಮಗ ಇಲ್ಲೇ ಎಲ್ಲೋ ನಿಂತು ಇದನ್ನೆಲ್ಲ ನೋಡಿ ಹೊಟ್ಟೆವ್ರಿಗೆ ಪಡ್ತಿರ್ತಾನೆ. ಹೊಟ್ಟೆವ್ರಿಗೆ ಪಡ್ಲಿ ನನ್ನ ಮಗ, ನಾನಂತೂ ಅವನು ಬಿಡಲ್ಲ. ಆಮೇಲೆ ನಿನಗೊಂದು ಇಂಟೆಲಿಜೆಂಟ್ ಐಡಿಯಾ ಕೊಡ್ತೀನಿ, ಬಾ ಪಕ್ಕಕ್ಕೆ. ಹೇಳಿ ಸರ್. ಕಬಿ ಕಬಿ ಮೇರಾ ದಿಲ್ ಮೇ
ಕಯಾಲ್ ಆತಾ ಹೈ ವಾ 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 ಏನ್ ಕಂಟಾಸ ಪೊಲೀಸ್ ಆಫೀಸರ್ ಆಗೋಕ್ಕೂ ಮುಂಚೆ ಆರ್ಕೆಸ್ಟ್ರಲ್ ಏನಾದ್ರೂ ಸಿಂಗರ್ ಆಗಿದ್ರಾ ನನ್ನ ಹಳೆಯದೆಲ್ಲ ನೆನಪಿಸಿ ನನ್ನ ಮನಸ್ಸು ನೋಯಿಸ್ಬೇಡ ನೋಡು ಇದು ಸೀಕ್ರೆಟ್ ಕೋಡ್ ಈ ಹಾಡು ನನಗೆ ನಿನಗೆ ಯಾವುದು ಕಬಿ ಕಬಿ ನನಗೆ ನಿನಗೆ ಮಾತ್ರ ಗೊತ್ತಿರೋದು ಅವನಿಗೆ ಗೊತ್ತಿಲ್ಲ ನೀನು ನನಗೆ ಸಿಕ್ಕಾಗೆಲ್ಲ ಈ ಕಬಿ ಕಬಿ ಹಾಡು ಹೇಳಿ ಶರ್ಟ್ ಬಿಚ್ಚಿ ಕತ್ತಿ ಮಾರ್ಕ್ ಇದೆಯೋ ಇಲ್ವೋ ಅಂತ ತೋರಿಸಿದ್ರೆ ನನಗೆ ತೋರಿಸಿದ್ರೆ ನೀನು ಹೀರೋ ಈ ವಿಷಯ ನನ್ನ ಮಗನಿಗೆ ಗೊತ್ತಿಲ್ಲ ಅವನು ಹಾಡಲ್ಲ ಬಿಚ್ಚಿ ತೋರಿಸಲ್ಲ ಅವನ್ನ ವಿಲ್ಲನ್ ಅಂತ ಗೊತ್ತಾಗ್ತಿದ್ದಾಗೆ ಒದ್ದು ಒಳಗಾಗ್ತೀನಿ ಗೊತ್ತಾಯ್ತಾ ಆಯ್ತು ಸರ್ ಇನ್ಮೇಲೆ ನೀವು ಸಿಕ್ತಾಗ್ಲಿಲ್ಲ ಈ ಶರ್ಟ್ ತೆಗೆದು ಆ ಕಬಿ ಕಬಿ ಹಾಡಾಡ್ಬಿಡ್ತೀನಿ ವೆರಿ ಗುಡ್ ಹ್ಯಾಂಡ್ ಲೋಡಿ ತಗೊಳ್ಳಿ ಸರ್ ಕೀಪ್ ಇಟ್ ಅಪ್ ಓಕೆ ಸರ್ ಮರಿಬೇಡ ಇಲ್ಲ ಸರ್ ಸೀಕ್ರೆಟ್ ಖಂಡಿತ ಸರ್ ಕಬಿ ಕಬಿ ಓಕೆ ಬನ್ರಯ್ಯ ಕಬಿ ಕಬಿ ಮೇರಾ ದಿಲ್ ಹೋಗ್ಬೋದು ಹೋಗ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಅವ್ರು ನನ್ನ ಫ್ರೆಂಡ್ ಆಗ್ಬಿಟ್ರು ಹೋಗಿ ಹೋಗಿ ಏಯ್ ಬಾರೆ ಇಲ್ಲಿ ಯೋ ಬಾರೆಯ ಸರ್ ನಿನ್ನ ನೋಡಿದ್ರೆ ಒಳ್ಳೆ ಕಿಲಾಡಿ ತರ ಕಾಣ್ತೀಯಲ್ಲ ಚಿಚೆ ಇಲ್ಲ ಸರ್ ಆ ತರದ ಏನಿಲ್ಲ ಏನಿಲ್ಲ ವಯಸ್ಸಿನಲ್ಲಿ ಏನಾದ್ರು ಆಡಬಾರ್ದು ಆಟ ಆಡಿದೀಯಾ ಚಿಚೆ ಇಲ್ಲ ಸರ್ ಹಂಗೆಲ್ಲ ಇಲ್ಲ ಮದುವೆಗೆ ಮುಂಚೆ ಯಾವ್ದಾನ ಅಕ್ರಮ ಸಂಬಂಧ ಇದ್ದು ಅದರಿಂದ ಇದೇ ತರ ಯಾವ್ದಾನ ಗಂಡ್ಮಗು ಇತ್ತ ಅಯ್ಯೋ ನಾನು ಶ್ರೀ ರಾಮಚಂದ್ರನ್ ತರ ಸರ್ ವೆಂಕಟರಮಣ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಆ ತರದ ಯಾವ ಅಕ್ರಮ ಸಂಬಂಧ ನಾನು ಇಟ್ಕೊಂಡಿಲ್ಲ ಸರ್ ನನ್ನ ಮಾತು ನಂಬಿ ಸರ್ ರೈಟ್ ಅಲ್ಲಿ ರೈಟ್ ಅಲ್ಲಿ ನೀನು ಮೌ ಬಾ ಮೇಲೆ ಏನದ ಹಂಗ ನೋಡ್ತಾ ಇದೀಯಾ ಆ ಏನಿಲ್ಲ ಸ್ವಲ್ಪ ಮುಂದೆ ಬಾ ಬಾಮ್ಮ ಏನಿಲ್ಲ ಮದುವೆಗೆ ಮುಂಚೆ ಯಾವ್ದಾನ ಅಕ್ರಮ ಸಂಬಂಧ ಇದ್ದು ಅದರಿಂದ ಇದೇ ತರ ಗಂಡ್ಮಗು ಇತ್ತ ಸ್ನಾನ ಮಾಡಿದ್ರೆ ನಾಳೆ ಬೆಳಿಗ್ಗೆವರೆಗೂ ಗಲೀಜಾಗಿರಲ್ಲ ಶುಕ್ರವಾರ ಸ್ನಾನ ಮಾಡಿದ್ರೆ ಮತ್ತೆ ಶುಕ್ರವಾರನೇ ಸ್ನಾನ ಮಾಡ್ಬಿಡ್ತೀನಿ ಅಂದ್ರೆ ದಿವಸಕ್ಕೆ ಎರಡು ಸಾರಿ ಮಾಡ್ತೀರಾ ಮತ್ತೆ ಈ ಶುಕ್ರವಾರ ಸ್ನಾನ ಮಾಡಿದ್ರೆ ಮತ್ತೆ ಮುಂದಿನ ಶುಕ್ರವಾರನೇ ಸ್ನಾನ ತುಂಬಿದೆ ನೀನ್ ಯಾಕೆ ಯಜ್ಞ ಬಾಯ್ಬಿಟ್ಟು ಬಾಯ್ಬಿಡ್ತೀನಿ ನಡಿಯ ಬರ್ಲಾಜೆ ನನ್ ಮಗಳ ನೋಡಿದ್ಯಪ್ಪ ಯಾವನಿಂದ ಮೊದ್ಲ ಮಗ ಏನಪ್ಪ ಗುರು ಇವಾಗ ತಾನೆ ಹೋದಿಲ್ಲಪ್ಪ ಹೋದವನು ನಾನೇ ಬಂದವನು ನಾನೇ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ನಡಿ ಏನು ವಿಷಯ ನಡಿ ಒಳಗೆ ಒಂದು ನಿಮಿಷ ಬರ ಇಲ್ಲಿ ಕೂತ್ಕೋ ಇಲ್ಲಿ ಹಾ ಯಾರ್ದಪ್ಪ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಯಾರಪ್ಪಂದು ಅಲ್ಲ ನಂದೇ ನಿಂದ ನಿನ್ನ ಹತ್ರ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳು ನಾನು ಯಾರು ಗೊತ್ತಾ ಸಿಬಿಐ ಆಫೀಸರ್ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ಈ ಸ್ಲಮ್ಮಲ್ಲಿ ಇಳ್ಕೊಂಡಿದ್ದೀನಿ ಇನ್ವೆಸ್ಟಿಗೇಷನ್ 6 ತಿಂಗಳಾಗುತ್ತೆ ನಿನ್ನೆ ನಿಮ್ಮ ಮಗಳಿಗೂ ನನಗೂ ಸ್ವಲ್ಪ ಜಗಳ ಆಯಿತು ಜಗಳನ ಅವಳು ನನ್ನ ಜುಜ್ಬಿ ಮನುಷ್ಯ ಬಿಕಾರಿ ಇಂಗ್ಲಿಷ್ ಬರಲ್ಲ ಅಂತ ಅವಳು ಫ್ರೆಂಡ್ಸ್ ಮುಂದೆ ನನ್ನ ಅವಮಾನ ಮಾಡಿದ್ಲು ಅವತ್ತೇ ಚಾಲೆಂಜ್ ಮಾಡಿದೆ ಅವಳಿಗೆ ಬುದ್ಧಿ ಕಲಿಸೇ ಕಲಿಸ್ತೀನಿ ಅಂತ ಏನು ಮಾಡ್ತೀಯಪ್ಪ ಏನು ಮಾಡಲ್ಲ ನೀ ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅವಳನ್ನು ದಾರಿಗೆ ತರ್ತೀನಿ ಅವಳನ್ನು ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅವಳಿಗೆ ಬಾಳು ಕೊಡ್ತೀನಿ ಅಪ್ಪ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ ಅವಳಂತೂ ನಾನು ಈ ಜನರಲ್ಲಿ ಸರಿಪಡಿಸೋಕ್ಕಾಗಲಿಲ್ಲ ನೀನಾದರೂ ಹಾಗೆ ಮಾಡ್ಬೇಕು ತಾನೆ ಇದನ್ನು ತಗೊಂಡು ಇವತ್ತು ಸಾಯಂಕಾಲ ನನ್ನ ಮನೆಗೆ ಬಾ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ಅಪ್ಪ ಅವ್ರ ಮುಂದ್ಗಡೆ ಗುರು ತಗೋ ಈ ದುಡ್ಡು ಇದು ನನಗೆ ಲಾಟರಿ ಟಿಕೆಟಿಂದ ಬಂತು ಈ ದುಡ್ಡನ್ನ ಖರ್ಚು ಮಾಡು ಬಾಡಿಗೆ ಗಾಡಿ ತಗೋ ಸೂಟ್ ತಗೋ ಬೂಟ್ ತಗೋ ಏನು ಬೇಕಾದರೂ ಮಾಡು ಶ್ರೀಮಂತರ ಥರ ನಾಟಕ ಮಾಡಿ ನನ್ನ ಮಗಳನ್ನ ಬುಟ್ಟಿಗೆ ಹಾಕು ದುಡ್ಡು ದುಡ್ಡು ಅಂತ ಮೆರಿತಾ ಇರೋ ನನ್ನ ಮಗಳನ್ನ ಜೀವನದಲ್ಲಿ ಬರೀ ದುಡ್ಡೇ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಅಂತ ಪಾಠ ಕಲಿಸು ಹಾಗಂತ ನೀನು ಬೇಡ್ಕೋಬೇಕು
ಅವಾಗ ನಾನು ಏನ್ ಹೇಳ್ತೀನಿ? ಆಗ್ಲಿ ಅಂತೀಯ? ನೋ, ಆಗಲ್ಲ ಅಂತೀನಿ. ಈ ದುಡ್ಡು ಬ್ಯಾಡ್ ಅಂತ ಕಿತ್ತು ಹೆಸಿತೀನಿ. ಯಾಕಪ್ಪ ಅಷ್ಟು ಈಸಿಯಾಗಿ ಈಸ್ಕೊಂಡ್ಬಿಟ್ರೆ ನಮ್ಮ ತಂದೆ ತಾಯಿ ನನ್ನ ಮೇಲೆ ಡೌಟ್ ಬರಲ್ವಾ? ಒಂದ್ ಹುಡುಗಿ ಹಿಂದ್ಗಡೆ ಒಬ್ಬ ಮಗ ಸುತ್ತದ್ನ ಯಾವ ತಂದೆ ತಾಯಿ ತನ್ನ ಇಷ್ಟಪಡ್ತಾರೆ? ಕರೆಕ್ಟ್ 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 ಅಪ್ಪ, ಕರೆಕ್ಟ್ ಕರೆಕ್ಟ್ ಅಂತ ಹೇಳ್ಬಿಡು. ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ. ನಾನು ಎಷ್ಟೇ ಬೇಡ ಅಂದ್ರೆ ನನ್ನ ಕಾಲಿಡ್ಕೋ, ನನ್ನ ಕೈ ಹಿಡ್ಕೋ, ಫೋರ್ಸ್ ಮಾಡು, ನನ್ನ ಮಗಳ ಪಾಠ ಕಲಿಸು ಅಂತ ಬೇಡ್ಕೋ, ಅವಾಗ ನಾನು ಒಪ್ಕೋತೀನಿ. ಐಶ್ವರ್ಯ ರೈತರ ಇರೋ ನಿನ್ನ ಮಗಳನ್ನ ಒಂದೇ ತಿಂಗಳಲ್ಲಿ ಪಂಡ್ರಿಬಾಯಿ ತರ ಮಾಡಿ ಮುಂದೆ ನಿಲ್ಲಿಸ್ತೀನಿ. ಓಕೆ 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 ತಗೋ. ಜಾಗ್ ಪಾಟ್ ಹೊಡಿತಾಯ್ತು, ಲೆಫ್ಟ್ ಲೆಗ್ ಮಿಸ್ ಆಗೋಯ್ತು, ಏನ್ ಮಾಡಕ್ಕಾಗುತ್ತೆ ಗುರುವೆ? ಅದಕ್ಕೆಲ್ಲ ನಾವು ಮುಚ್ಚ ಬಾಯ್ನ. ನೀನ್ ಯಾವಾಗ ಲೆಫ್ಟ್ ಲೆಗ್ ಇಟ್ಕೊಂಡ್ ಬಂದಿಯೋ ಅವಾಗಲೇ ಗೊತ್ತಾಯ್ತು ಇವತ್ತು ಕುದುರೆ ಲದ್ದಿನ ಗತಿ ಅಂತ. ನಾನ್ ಬೇಡ ಬೇಡ ಅಂದ್ರೆ ಕೇಳಿಲ್ಲ, ನೀನ್ ನಮ್ಕಂಡ್ರೆ ಚಿಪ್ಪೆ ಗತಿ, ಮದುವೆ ಆಗಿ ವಯಸ್ಸಾಗಿ ಶೆಡ್ ಸೇರ ವಯಸ್ಸಾಯ್ತು, ಇನ್ನು ಬುದ್ಧಿ ಬಂದಿಲ್ಲ? ಗುರು ಗುರು, ನಾನೇ ಕಾಲ್ ತರ್ಬೇಕಾದ್ರೆ ಕೆಟ್ಟ ಐಡಿಯಾ ಕೊಡಬೇಕಲ್ಲ. ದುಡ್ಡು ನಿನ್ನೆ ತಾನೇ ಲಾಟ್ರಿ ಹೊಡೆಯಿತು, ದುಡ್ಡು ಖರ್ಚು ಮಾಡದೆ ಹಾಗೆ ಇಟ್ಕೊಂಡಿದ್ದೆ. ಒಂದಲ್ಲ ಒಂದಿನ ಈ ದುಡ್ಡು ಬರುತ್ತೆ, ನನ್ನ ಮಗಳ ಲೈಫ್ ಸೆಟಲ್ ಮಾಡ್ಬೇಕು ಅಂತ ಆಸೆ ಇತ್ತು. ತಗೋಪ್ಪ ದುಡ್ಡು. ನನ್ಗ ಯಾಕೆ? ಅವಳ ವಿಷಯ ನಿನ್ ಚೆನ್ನಾಗಿ ಗೊತ್ತಲ್ಲ, ದುಡ್ಡು ಅಂದ್ರೆ ಬಾಯ್ ಬಾಯ್ ಬಿಡ್ತಾಳೆ. ಹೌದಪ್ಪ, ಅದಕ್ಕೆ ಈ ದುಡ್ಡಲ್ಲಿ ಒಂದ್ ಬಾಡಿಗೆ ಕಾರು, ಎರಡ್ ಜೊತೆ ಬಟ್ಟೆ ತಗೊಂಡು ಅವಳ ಚೆನ್ನಾಗಿ ಹೊಲಸ್ಕೋ. ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ಪ್ರೀತಿ ಪ್ರೇಮ ಮುಖ್ಯ ಅಂತ ಅವಳಿಗೆ ಬುದ್ಧಿ ಕಲಿಸ್ಬೇಕು. ನೀನ್ ಅವಳ ಮದುವೆ ಮಾಡ್ಕೋಬೇಕಪ್ಪ. ನಿನ್ಗೇನೋ ತಲೆಗಿಲ್ಲ ಕೆಟ್ಟಿದೇನಯ್ಯ, ಅವಳಿಗೋಗ್ ನಾನ್ ಬುದ್ಧಿ ಕಲಿಸ್ಬೇಕಾ? ಆ ಕುದುರೆನ ಯಾರ ಮದುವೆ ಆಗ್ತಾರೆ? ತಗೊಳ್ಳಯ್ಯದ್ನ. ಅಪ್ಪ ದಯವಿಟ್ಟು ಹಾಗನ್ಬೇಡ, ನಾನು ನಿನ್ ಕೈ ಮುಗಿದ್ ಕೇಳ್ಕೊಳ್ತೀನಿ. ನೀನ್ ಇಲ್ಲ ಅಂತಂದ್ರೆ ನನ್ ಮಗಳ್ ಬಹಳ ಹಾಳಾಗುತ್ತೆ. ನೋಡು, ನನ್ ಬಾವಿನೋ ಕೆರೆನೋ ನೋಡ್ಕೋಬೇಕಾಗುತ್ತೆ. ಅಪ್ಪ ನೀವಾದ್ರೂ ಹೇಳ್ರಪ್ಪ. ನನ್ ಮಾತ್ ಕೇಳಯ್ಯ, ಅದೃಷ್ಟಕ್ಕಿಷ್ಟೊಂದ್ ದುಡ್ಡು ಬಂದಿದೆ, ಈ ದುಡ್ಡಲ್ಲಿ ಒಂದ್ ಒಳ್ಳೆ ಮನೆಗಿನೆ ಮಾಡಿ ಅವ್ರಿಗೆ ಒಂದ್ ಒಳ್ಳೆ ಗಂಡ್ ನೋಡಿ ಸೆಟ್ಲ್ ಮಾಡೋದ್ ಬಿಟ್ಬಿಟ್ಟು ನನ್ ಯಾಕೆ ಪ್ರಾಣ ತಿಂತ್ಯಾ? ತಗೊಳ್ಳಯ್ಯ ದುಡ್ಡ. ಅಯ್ಯೋ ಈ ದುಡ್ಡು ತಗೊಳಪ್ಪ, ಬೇಡ ಅನ್ಬೇಡ. ಯಾಕೆ ಪ್ರಾಣ ತಿಂತ್ಯ ನೀನು? ಬೇಡ ಅನ್ಬೇಡಪ್ಪ, ನಿನ್ ಕೈ ಮುಗಿದ್ ಬೇಡ್ಕೋತೀನಿ. ಓಕೆ, ಅಯ್ಯೋ ನನ್ನೇ ತೊಳ್ತೀರಂದ್ರೆ ಬಡ್ಡಿ ಮಕ್ಕಳ. ಟ್ಯಾಗ್ ಎಲ್ಲ 1000 ಮೇಲೆ ಇದ್ರು ಎಲ್ಲ ಅವಳು ಕಾಣ್ತಾನೆ ಅಲ್ಲ. ಈ ಗೆಟಪ್ ತಳ್ಳಿ ನೋಡ್ತಾ ಇದ್ರೆ ಹಾಗೆ ಮೂರ್ಛೆ ಬುದ್ಧ ತಳ್ಳ ಗುರು. ಹಾಯ್ ಪಿಂಕಿ, ಎಲ್ಲ ಇವಳ ನೋಡಿದ್ರು ನೋಡದೆ ಹೋಗ್ತಿದ್ದಾಳಲ್ಲ. ಈ ಗೆಟಪ್ ತಳ್ಳಿ ನೀನ್ ಯಾರು ಅಂತ ಗೊತ್ತಾಗಿಲ್ಲ ಗುರು, ಅದಕ್ಕೆ ಹಂಗ ಹೋಯ್ತಾವಳೆ. ಗುರು ನೀವ್ ಒಂದ್ ಕೆಲಸ ಮಾಡಿ ಗುರು, ನೀನೇ ಹೋಗಿ ಮಾತಾಡ್ಸ್ಬಿಡು. ಹಾಗಂತೀಯ? ಅದು ಒಂಥರ ಕರೆಕ್ಟೆ, ನಮ್ ಲೆವೆಲ್ ಒಂಥರ ಚೇಂಜ್ ಆಗಿದೆ ಅಲ್ವಾ? ಯಾಕೆ ಗುರು ಸಿಕ್ಲು ನಾನೇ? ನಾನೇ ಕಣೆ ಗುರು, ನನ್ ಸ್ಟೈಲ್ ನೋಡಿ ಶಾಕ್ ಆಗ್ಬಿಟ್ಟು. ಯಾರು ಯಾಕೆ ಮಾಡ್ಬೇಕು ನಿನ್ನ ಸೆಟಪ್ ಮಾಡಕ್ಕೆ ಬಂದಿರೋದು? ವಿಮನ್ನಿ ನೆನೆ ಹೋಗ್ತಾ ಇಲ್ಲ ಗೊತ್ತಿದೆ ನಂಗೆ, ಇದೆಲ್ಲ ಬಾಡ್ಗೆಗೆ ಸಿಕ್ಕಿದಾಗೆ ಯಾವಾಗಾದ್ರೂ ಬಾಡ್ಗೆ ಬಂದ್ರೆ ಕುದ್ರೆ. ಹಾಕ್ತೀನಿ ನೋಡು,
ನನ್ನ ಯೋಗ್ಯತ ಬಗ್ಗೆ ಮಾತಾಡ್ತೀಯಾ? ನಿನ್ ಚಿಲ್ಡ್ರ ಬುದ್ಧಿ ಅಲ್ಲ ಬುರ್ಕಾ. ಆಟೋ ಕಾಲೇಜ್ ಕೂಡ ಟಾಮ್ ಟಾಮ್ ಮಾಡ್ಬಿಡ್ತೀನಿ. ನನ್ನ ಮಕ್ಕಳ ನಮ್ ಜೇಬ್ಗೆ ಕೈ ಮಜೂರ್. ನನ್ನ ಮಕ್ಕಳ ಜಾತಿ ಮಾತಾಡ್ಬೇಡ, ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ. ಲೈಫ್ ಲಾಂಗ್ ಬುರ್ಕಾ ಹಾಕಿ ಓಡಾಡ್ಬೇಕಾಗುತ್ತೆ. ಬಂದ್ರು ಆಗ್ಬಾರ್ದಾರಿಗೆ ಕೈ ಎತ್ತೋ, ಎತ್ತೋ ಕೈ ಎತ್ತೋ. ನಾನು ಸರ್ ಗೊತ್ತಣ್ಣ ಏನ್ ಮಾಡ್ದೆ? ನನ್ ಮನೆಗೆ ಬಂದು ನನ್ನ ಹೆಂಡತಿಗೆ ಬೊಂಬೆ ಕಟ್ಟಿ ಬೊಂಬೆ ಆಟ ಆಡ್ತೀಯ ನಿಮ್ಮ ಮಜ್ಜಿ ಲೈಕ್ ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ ಆಜ ಮಹಫಿಲ್ ತೋ ಮೇರೆ ಮನ್ ತನಾ ಆನನನೆ ಕಭಿ ಓಹೋ ಈ ಕೇಸ ಇವನು ಏನಮ್ಮ ಇದು ಹೊಸ ಗೆಟಪ್ ಲವ್ ಸೆಟಪ್ ಇವೆಲ್ಲ ಬಾಡಿಗೆ ಸರ್ ಹಿಂದೆ ನೋಡಿ. ಕೀಪ್ ಇಟ್ ಅಪ್ ಗುಡ್ ಲಕ್. ಏನಾದ್ರೂ ಇದ್ರೆ ಸಹಾಯ ಮಾಡಿ ಸರ್. ಖಂಡಿತ ಮಾಹಿತಿಕ್ಕೆಲ್ಲ ನಾವು ನೋಡ್ದ ನಮ್ ಲೆವೆಲ್ ನೋಡು ಎಷ್ಟು ಹೈ. ಪರವಾಗಿಲ್ಲ ಏನು ಅನ್ಕೊಂಡಿದ್ದೆ ಲೈನ್ ಗೀನೆಲ್ಲ ಹೊಡಿತ ನಾವು ಈ ವಯಸ್ಸಿನಲ್ಲಿ ಹಿಂಗೆ ಅಲ್ವಾ. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ತಮ್ಮ ನನ್ನ ಮಗನೇ ಸುಮ್ನೆ ಏನೋ ಮಾತಾಡ್ಬೇಡ, ನಮ್ ಲೆವೆಲ್ಲೇ ಬೇರೆ. ದುಡ್ಡು ಹತ್ರ ಯಾಕೆ ಹಂಗ ಆಡ್ತೀಯಾ? ಅವೆಲ್ಲ ಮುಟ್ಬಾರ್ದು, ಧೂಳಾಗಿರೋದು ನಾನ್ ಮುಟ್ಟಲ್ಲಪ್ಪ. ಧೂಳಾಗಿದ್ರೆ ಮುಟ್ಟದಿಲ್ವಾ? ಓಹೋ ನಾನೇ ಅಂದ್ರೆ ನೀನ್ ನನಗಿಂತ ತುಂಬಾ ಚೆನ್ನಾಗಿ ಯಾಕೆ ಮಾಡ್ತಿ ಗುರು? ಕುದುರೆ ನಾನ್ಯಾಕೆ ನಾಟಕ ಆಡ್ಬೇಕು? ಏನ್ ಇವಳು ಭಾರಿ ದೊಡ್ಡ ಬಾದ್ರು ಡಿಕ್ಸಿಟ್ಟು ಹೋಗೆ. ನೀನೇನ್ ದೊಡ್ಡ ಸಲ್ಮಾನ್ ಖಾನ್ ಹೋಗಲ್ಲ. ಏ ಸಲ್ಮಾನ್ ಗರ್ಗಿನ ಜಾಸ್ತಿ ಹೋಗೆ ಹೋಗೆ ಲೈ ಬಾರಿ ಬಂದ್ಬಿಟ್ಟು ದುಡ್ಡು ಎಣ್ಣೆಗಾಯ್ತು ಬಿಡು. ಮಗನೇ ಇವ್ನು ಬಂದ್ಬಿಟ್ಟೆ ಎತ್ಕೊಳಕ್ಕೆ ಹೋಗ ಹೋಗ ಆಚೆ. ನಾನೇ ಹಾಕಂತೀನಿ, ಅವನು ನನ್ನ ಹತ್ರನೇ ಹಾಕೊಳಕ್ ಬಂದ್ಬಿಟ್ಟ. ನಾನು ಮನ್ಸು ಮಾಡಿ ಮಾಡೋಣ ಇಡ್ಬೋದು. ಇವಳೇನು ಬಾರಿ ಏನ್ ಗುರುವೆ ಈ ಗೆಟಪ್ ತಂಗ ಸೆಟಪ್ ಮಾಡ್ಕೊಂಡು ಡ್ಯುಯೆಟ್ ಆಡಬಿಟ್ಟು ಗೊಣಕ ಬತ್ತಾ ಇದೆಯಲ್ಲ ಗುರುವೆ. ಅವಳು ಸೆಟ್ರೇಟ್ ಮಾಡೋದಿರ್ಲಿ, ನಮ್ಮನ್ನ ನಾವು ಸೆಟ್ರೇಟ್ ಮಾಡ್ಕೊಳ್ಳೋದೊಳಗೆ ಸಾಕಾಗೋಗ್ಬಿಟ್ಟಿದೆ. ಅಜ್ಜಿ ಅಷ್ಟೇ ಅಂತೀಯ? ಅಲ್ಲ ಅವಳಿಗೋಸ್ಕರ ಅವ್ರ ಅಪ್ಪ ಅಷ್ಟೆಲ್ಲ ಖರ್ಚು ಮಾಡಿದಾರಲ್ಲ, ಇದಕ್ಕೋಸ್ಕರನ ಆದ್ರೂ ನೀನ್ ಏನಾದ್ರೂ ಮಾಡ್ಲೇಬೇಕು ಅನ್ಸುತ್ತೆ ಗುರುವೆ. ಹೌದಲ್ವಾ? ಏನ್ ಮಾಡೋದು? ತೇಜಾ ಪಿಕ್ಚರ್ ನೋಡಿದ್ಯಾ? ನೋಡಿದೀನಿ. ಅದ್ರಲ್ಲಿ ಅನಿಲ್ ಕಪೂರ್ ಏನ್ ಹೇಳ್ತಾನೆ? ಏನಂತಾನೆ? ಅಗರ್ ಲಡ್ಕಿ ಕೋ ಪಟಾನ ಹೇ ತೋ ಪೆಹ್ಲೆ ಉಸ್ ಲಡ್ಕಿ ಕಿ ಸಹೇಲಿ ಕೋ ಪಟಾವೋ ಅಂತ. ಹಂಗಂದ್ರೆ? ಅಂದ್ರೆ ನಾವೊಂದು ಹುಡುಗಿಗೆ ಡವ್ ಆಗ್ಬೇಕು ಅಂದ್ರೆ ಮೊದಲು ಅವಳ ಫ್ರೆಂಡ್ಗೆ ಡವ್ ಆಗ್ಬೇಕು. ಅವಾಗ ಹೊಟ್ಟೆ ಊರಿಂದ ಅವಳು ಬಂದು ನಮ್ಮನ್ ಲವ್ ಮಾಡ್ತಾಳೆ. ಅದನ್ನೇ ಅನಿಲ್ ಕಪೂರ್ ಮಾದ್ರಿ ಡಿಕ್ಸಿಟ್ನ ಹಿಡಿಯಕ್ಕೆ ಮಂದಾಕಿನಿನ ಯೂಸ್ ಮಾಡ್ಕೊಂಡ. ನಮಗೆ ಮಂದಾಕಿನಿ ಬೇಕು. ಅಯ್ಯೋ ಮಂದಾಕಿನಿ ಎಲ್ಗುರು ಹುಡ್ಕೋದು? ಸಾರಿ ಮಾ, ಹುಡುಗಿ ಅಂದ್ರೆ ಹೀಗಿರ್ಬೇಕು ಕಣ. ಏನು ಗಾಡಿ ರಾಂಗ್ ಸೈಡ್ ಹೋಗ್ತಾ ಸುಮ್ನೆ ಕಣ. ಈ ಹುಡುಗಿ ನೋಡಿದ್ರೆ ದೊಡ್ಡ ಮನುಷ್ಯರ ಮನೆ ಮಗಳಿದ್ದಾಗಿದ್ದಾಳೆ. ಜಾತಿಕ್ಕೂ ಇವಳ ಬಗ್ಗೆ ಫುಲ್ ಡೀಟೇಲ್ಸ್ ತಗೋ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಮೊದಲು ಈ ಹುಡುಗಿಗೆ ಡವ್ ಹಾಕ್ಬೇಕು. ನಾಳೆನೆ ಅವಳ ಜಾತಕ ನಿನ್ ಕೈಲಿರುತ್ತೆ. ಅವಳಿಗೆ ಜಾತಕ ಗುರು ಪಕ್ಕಾ ಮೂಢನಂಬಿಕೆ ಹುಡುಗಿ ಗುರು. ಕರೆಕ್ಟ್. ಈ ಹುಡುಗಿ ಹಿಡಿಬೇಕು ಅಂದ್ರೆ ಮೊದಲು ನಾವು ನಮ್ ಜಾತ್ಕನ್ ಚೇಂಜ್ ಮಾಡ್ಕೋಬೇಕು.
ಧಾನ್ಯ ದಿಶಾಂಜಪದ ನಮೋ ನಮೋ ವೃಕ್ಷ ನವಗ್ರಹ ಸುತ್ತಾಕೊಂಡ್ ಬರ್ತೀನಮ್ಮ. ಆಗ್ಲಮ್ಮ, ಬೇಗ ಬಂದ್ಬಿಡು. ಏನ್ ಪುಸ್ತಕ ಮಾತಾಡ್ಬೇಕು? ನಮ್ಮ ಮದ್ವೆ ಬಗ್ಗೆನಾ? ಸಬ್ ಖುದಾ ಕಿ ಮರ್ಜಿ. ಏನ್ರಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ, ಮಿಲಿಟರಿ ಗೌರ್ಮೆಂಟ್ ಇದೆಯಾ? ನಿಮ್ ಇಷ್ಟ ಬಂದ ಒಳಗೆ ಹೊರಗೆ ಹಾಕ್ತಿರಲ್ಲ, ನಿಮ್ಗೇನ್ರಿ ರೈಟ್ಸ್ ಇದೆ? ರೈಟ್ಸ್ ಇದೆ. ಅದಕ್ಕೆ ನಿನ್ನ ಒಳಗಡೆ ಹಾಕಿರೋದು. ಲುಕ್ ಮಿಸ್ಟರ್, ನೀನ್ ಹೀರೋನೋ ವಿಲನ್ನೋ ಅದ್ ನಮಗ್ ಬೇಕಾಗಿಲ್ಲ. ನೀ ಹೊರಗಡೆ ಇದ್ದಷ್ಟು ಬೇರೆಯವರಿಗೆ ಡೇಂಜರ್ ಜಾಸ್ತಿ. ಅದಕ್ಕೆ ಅವನ್ ನಮ್ ಕೈ ಸಿಗೋವರೆಗೂ ನೀ ಒಳಗಡೆನೆ ಇರ್ಬೇಕು. ಇನ್ಸ್ಪೆಕ್ಟರ್ ಸರ್, ಅದಕ್ಕೆ ಎನಿ ಕಾಸ್ಟ್ ಇವನ್ನ ಹೊರಗಡೆ ಬಿಟ್ಕೊಡೋದು ಗೊತ್ತಾಯ್ತಾ? ಓಕೆ ಸರ್. ಸಾವಿರ ಸಲ ಹೇಳಿದ್ದೀನಿ, ಸೆಕ್ಯೂರಿಟಿ ಇಲ್ಲ ಒಂದು ಕ್ಷಣನೂ ಇರಬೇಡಿ ಅಂತ. ನೀವೆಲ್ಲ ನನ್ನ ಮಾತು ಕೇಳ್ತೀರಿ? ಆಗ್ಬೇಕು, ನಿಮ್ಗೆ ಹೀಗೆ ಆಗ್ಬೇಕು. ಹೇ ಬನ್ರಿ, ಇದೇನ್ರಿ ಡ್ಯೂಟಿ ಮಾಡೋದು ನೀವು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು? ಸಾರಿ ಸರ್, ಅದು ದೇವಸ್ಥಾನ ಆದ್ರಿಂದ. ಶಡ ಪೈಸೆ, ದೇವಸ್ಥಾನ ಅಂತ ದೇವಸ್ಥಾನ ದೇವಸ್ಥಾನ ಆದ್ರೇನು? ದೇವ್ರು ಅಂತ ಹೆದರ್ಕೊಂಡು ಟೆರರಿಸ್ಟ್ ಒಳಗೆ ಬರಲ್ಲ ಅನ್ಕೊಂಡ್ರೇನು? ಫೂಲ್ಸ್, ಬನ್ನಿ. ನೀನೇ ಕಳ್ಳ ಇದ್ದಂಗಿದ್ಯಾ? ಏಯ್, ರೋಲ್ ಕಲ್ ತಗೋತಿಲ್ಲ, ಕಟ್ಟಿಂಗ್ ಮಾಡ್ಸಕ್ ಆಗಲ್ವಾ? ನೀವೇನು ಹಿಂದೇನ ಒಟ್ಟೆ 9 ತಿಂಗಳು ಬಸಿರಿ ಇದ್ದಂಗೆ ತಡಿ ಮಗನೆ, ಮಾಮನ ತರ ಇದ್ಯಾ? ಮಕ್ಕಳ ಇನ್ಫ್ಲೂಯೆನ್ಸ್ ಅದು ಇದು ಅಂತ ಬಂದು ನಮ್ಮ ತಲೆ ತೆಗೀರ ಹೈಯರ್ ಆಫೀಸರ್ಗಳ ಕೈಯಲ್ಲಿ ನಾವು ಬೈಸ್ಕೊಬೇಕು. ಬುದ್ಧಿದೇನೆ ನಿನಗೆ? ಸ್ವಲ್ಪ ನಾದು ಧೈರ್ಯ ಸ್ಥೈರ್ಯ ಇದೆಯಾ ನಿನಗೆ? ಯಾಕೆ ಅಡ್ರೆಸ್ ಹಾಕೊಂಡಿದ್ಯಾ? ಮತ್ತಿನ್ನೇನೆಯ, ಅವನ್ ಯಾವನೋ ಕಳ್ಳನ ಮಗ, ಆರಾಮ ಓಡಾಡ್ಕೊಂಡಿದ್ದಾನೆ, ಅವನ್ ತರ ಇದೀನೇನೋ ಒಂದೇ ಒಂದ್ ಕಾರಣಕ್ಕೆ ನನ್ನ ಒಳಗಡೆ ಹಾಕಿದಿರಾ? ಬುದ್ಧಿದೇನೆ ನಿನಗೆ? ತಲೆ ಟೋಪಿ ಬೇರೆ ಕೇಳು, ಹೋಗಯ್ಯ. ಬಯ್ಯ ಬೈ, ನೀನ್ ಬೈದ್ರೆ ನಾನ್ ಬಿಟ್ಬಿಡ್ತೀನ ಬೈ? ಅದೆಷ್ಟು ಬೈತೀಯೋ ಬೈ, ನಾನ್ ಮಾತ್ರ ನಿನ್ ಖಂಡಿತ ಬಿಡೋದಿಲ್ಲ. ಅರ್ಥ ಆಯ್ತಾ? ತಾಕತ್ತಿರ್ಬೇಕು, ತಲೆಯಲ್ಲಿ ಮೆದಿಲಿರ್ಬೇಕು, ಪರ್ವತ ಬೆಳ್ಕೊಂಡಂಗ್ ಮೆಲ್ಕಂಡ್ರೆ ಆಗೋದಿಲ್ಲ. ಮರ್ಯಾದೆಯಾಗಿ ಬಾಯಿ ಮುಚ್ಕೊಂಡಿದ್ರೆ ಗೆದ್ದೆ, ಇಲ್ಲ ಅಂದ್ರೆ ನಮ್ ಟ್ರೀಟ್ಮೆಂಟ್ ಏನು ಅಂತ ತೋರಿಸ್ಬೇಕಾಗತ್ತೆ. ಆ ತಾಕತ್ತಿಲ್ಲಂತ ಒಪ್ಕೋ, ಬುದ್ಧಿಲ್ಲ ಅಂತ ಒಪ್ಕೋ, ಸುಮ್ನಾಗ್ತೀನಿ. ಇಲ್ಲೋಡೋ ಈ ಹೂ ಮುಡ್ಕೋ, ಈ ಬಳೆ ತೊಟ್ಕೋ, ಸುಮ್ನಾಗ್ತೀನಿ. ನಿನ್ ಹೆಂಡತಿನ ಟಾರ್ಚರ್ ಮಾಡಿದ ನನ್ನ ಮಗನ್ನ, ನನ್ನ ಲವರ್ನ ಕಿಡ್ನಾಪ್ ಮಾಡಕ್ ಪ್ರಯತ್ನ ಪಟ್ಟಿದ್ದ ಆ ಕಳ್ಳನ ಮಗನ್ನ ಒಂದೇ ದಿನದಲ್ಲಿ ಹಿಡಿತೀನಿ. ಚಾಲೆಂಜ್ ಮಾಡ್ತೀಯಾ? ಏನು, ಒಂದ್ ದಿನದಲ್ಲಿ ಹಿಡಿತೀಯಾ? ಹೌದು, ನನ್ ಒಂದ್ ದಿನ ಹೊರಗಡೆ ಬಿಡು ಸಾಕು, ಅವನ್ ಹಿಡಿತೀನಿ. ಏನು, ನಾನು ನಿನ್ನ ಬಿಡ್ತೀನಿ, ನೀನ್ ಅವನ್ನ ಹೆಂಗ್ ಹಿಡಿತೀಯಾ?
ಆ ಡಿಫೆನ್ಸ್ ಮಿನಿಸ್ಟರ್ ಮಗಳ ಹೆಲ್ಪ್ ಇಂದ. ಏನಂದೆ? ಹೌದ್ರಿ. ಈ ಕೇಳಿ ಉದ್ದೇಶ ಏನು? ಈ ಹುಡುಗಿನ ಕಿಡ್ನಾಪ್ ಮಾಡೋದು. ಅದಕ್ಕೆ ಇವನು ನನ್ನೇನ್ ಮಾಡ್ದ, ಅವನ್ ತರ ಮಾಡ್ದ. ಯಾತಿಕೆ? ಈ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಬೆಳೆಸಕ್. ಫ್ರೆಂಡ್ಶಿಪ್ ಬೆಳೆದ್ಮೇಲೆ ನಂತರನೇ ಇರೋ ಈ ಕೇಳಿ ನಂತರ ಆಗಿ ಈ ಹುಡುಗಿನ ಕಿಡ್ನಾಪ್ ಮಾಡಕ್ಕೆ ಪ್ರಯತ್ನ ಮಾಡ್ದ. ಕರೆಕ್ಟಾ? ಈ ಹುಡುಗಿ ಹೊರಗಡೆ ಬಂದ್ರೆ ನಂತರ ಇರೋ ಈ ಕೇಡಿ ಇವ್ರನ್ನ ಕಿಡ್ನಾಪ್ ಮಾಡಕ್ಕೆ ಮತ್ತೆ ಟ್ರೈ ಮಾಡ್ತಾನೆ. ಈ ಕೇಡಿ ತರ ಇರೋ ನಾನು ಇವಳನ್ನ ದೂರ ಕರ್ಕೊಂಡು ಹೋಗಿ ಅಲ್ಲೆಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತೇನೆ. ನಂತರ ಇರೋ ಕೇಡಿ ಇವಳನ್ನ ಅಟ್ಯಾಕ್ ಮಾಡಕ್ಕೆ ಬಂದೇ ಬರ್ತಾನೆ. ಅವಾಗ ನೀವು ಹಿಂದಿಗಡೆಯಿಂದ ಬಂದು ಲಬಕಲ್ಲ ಅವ್ರನ್ನ ಹಿಡಿದಾಕ್ಬಿಡಿ. ನಿಮ್ಗೆ ಒಳ್ಳೆ ಹೆಸರು ಸಿಗುತ್ತೆ, ಒಳ್ಳೆ ಪ್ರಮೋಷನ್ ಕೂಡ ಸಿಗುತ್ತೆ. ನೋಡ, ನಿನಗೆ ತಾಕತ್ತಿದ್ರೆ, ನಿನ್ ಗಂಡ್ಸಾಗಿದ್ರೆ ನಾನು ಹೊರಗಡೆ ಬಿಡು. ಇಲ್ವಾ? ತಗೋ ಈ ಬಳೆ ತೊಟ್ಕೋ. ಹೆಂಗ್ಸಾಗಿ ಇಲ್ಲೇ ಬಿದ್ದಿರೋ, ನಾನು ಆರಾಮವಾಗಿರ್ತೀನಿ. ಏನಂದೆ? ನನ್ನ ಗಂಡ ಸ್ಥಾನಕ್ಕೆ ಸವಾಲ? ಏಯ್, ನಮ್ ಸ್ಟಾಫ್ನೆಲ್ಲ ಸಿವಿಲ್ ಡ್ರೆಸ್ ಅಲ್ಲಿ ಬರಕೇಳು, ಫಾಲೋ ಮಾಡಕೇಳು, ನಡೆಯೋ. ಅದೇನ್ ಮಾಡ್ತೀಯ ಮಾಡೋ. ಒಂದ್ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನಿನ್ ತರಲೆ ಬುದ್ಧಿ ಉಪಯೋಗಿಸಿ ಎಸ್ಕೇಪ್ ಆಗಕ್ ನೋಡಿದ್ರೆ, ನೀನ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮಾಡಿದ್ದಕ್ಕೆ ಬಡ್ಡಿ ಬಡ್ಡಿ ಸಮೇತ ಸೆಟ್ಲ್ ಮಾಡ್ತೀನಿ. ಹುಷಾರ್ ನಡೆಯೋ. ಅದೇನ್ ಕಿತ್ತಿದ್ದೆ ಕಿತ್ತಿಯೋ? ಅರೆ, ಕಿಸಿಯನ್ನ ತೋರಿಸ್ತೀನಿ. ಬಾರಯ್ಯ, ಬಾರಯ್ಯ, ಬಾ. ಎಲ್ಲರೂ ಬರಬೇಡಿ, ಒಂದಿಬ್ರು ಬಂದಿ ಸಾಕು. ಏಯ್, ನೀವು ಅಲ್ಲೇ ಇರಿ. ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಯಾಕೆ, ಏನಾಯ್ತೆ? ನಾಟ್ಕಾಡ್ತಿದ್ದೀನಿ. ನೀನು ಯು ಪ್ಲೇಯಿಂಗ್ ಫೂಲ್ ವಿತ್ ಮೀ. ನನ್ನ ಲವ್ ಮಾಡೋ ತರ ಆಕ್ಟ್ ಮಾಡಿ ಈಗ ರಾಜೇಶ್ವರಿಯಿಂದ ಬಿದ್ದಿದ್ಯಾ ನೀನು? ಅದಲ್ದೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಓಡಬೇಕು ಅಂತಿದ್ಯಾ? ಹೌದು, ನಾನೇ ಅವಳನ್ನ ಕಿಡ್ನಾಪ್ ಮಾಡೋ ಪ್ರಯತ್ನ ಪಟ್ಟಿದ್ದು. ಎಲ್ಲ ನಿನಗೋಸ್ಕರ ಚಿನ್ನ. ಏನು? ನನಗೋಸ್ಕರನ? ಅದು ಹೇಗೆ? ಅದು ನಮ್ಮ ಸಿ ಬಿ ಐ ಡಿಪಾರ್ಟ್ಮೆಂಟ್ ಹಾಕಿದ ಪ್ಲಾನ್. ಸ್ವಲ್ಪದಲ್ಲ ಪ್ಲಾನ್ ಅಪ್ಸೆಟ್ ಆಗೋಯ್ತು. ಆ ರಾಜೇಶ್ವರಿ ಇದ್ದಾಳಲ್ಲ, ಅವಳ ಹತ್ರ ಒಂದು ಸೀಕ್ರೆಟ್ ಕೋಡ್ ಇದೆ. ಅಯ್ಯೋ, ಅದ್ರ ಬೆಲೆ ಎಷ್ಟು ಗೊತ್ತಾ? 15,000 million dollars. ಹೌದಾ? ಯುಎಸ್ಎಗೆ ಹೋಗಿ ಫ್ಲೈಟ್ ಟಿಕೆಟ್ಸ್. ನೀ ನನಗೊಂದು ಹೆಲ್ಪ್ ಮಾಡಿದ್ರೆ ಒಂದೇ ವಾರದಲ್ಲಿ ನಾವಿಬ್ರು ಕೋಟ್ಯಾಧೀಶ್ವರಾಗಿ ಯುಎಸ್ಎಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು. ಏನ್ ಸಹಾಯ ಮಾಡ್ಬೇಕು? ಆ ರಾಜೇಶ್ವರಿ ಇದ್ದಾಳೆ ನೋಡು, ನಾನು ಅವಳನ್ನ ತುಂಬಾ ಲವ್ ಮಾಡ್ತಿದ್ದೀನಿ ಅಂತ ನಂಬಿಸ್ಬಿಟ್ಟಿದ್ದೀನಿ. ಬಟ್ ನಾನು ಅವಳನ್ನ ಲವ್ ಮಾಡ್ತಿಲ್ಲ, ನಿನ್ನೆ ಲವ್ ಮಾಡ್ತಿರೋದು. ನೀನು ಆ ದದ್ದಿನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬಂದ್ರೆ ನಾನು ಅವಳ ಹತ್ರ ಹೋಗಿ ಆ ಸೀಕ್ರೆಟ್ ಕೋಡ್ ತಗೊಂಡು ಬಿಟ್ಟಾಕ್ಬಿಡ್ತೀನಿ. ಇಲ್ಲಿ ನೋಡು, ಈ ಟಿಕೆಟ್ಸ್ ನಿನ್ ನೈಟ್ ಕೊಡ್ತೀನಿ. ನೀ ನನಗೋಸ್ಕರ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಿರು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ಬಿಡ್ತೀನಿ. ಜಾಲಿಯಾಗಿ ಇಬ್ರು ಯುಎಸ್ಎ ಹೋಗ್ಬಿಡೋಣ. ನೀನ್ ಹೇಳ್ತಿರೋ ನಿಜ ತಾನೆ? 100% ನಿಜ. ನಿಮ್ಮ ಅಪ್ರಾಣ ನಿಜ. ಇನ್ನೂ ನಂಬಿಕೆ ಬರಲಿಲ್ವಾ? ಇಲ್ಲಿ ನೋಡು, ನಿನ್ನ ಹೆಸರು ಹಚ್ಚಿ ಹಾಕ್ಸ್ಕೊಂಡಿದ್ದೀನಿ. ಎಷ್ಟು ಲವ್ ಮಾಡ್ತಿದ್ದೀನಿ ನಿನ್ನ. ನಾನು ನಿನ್ ತುಂಬಾ ಲವ್ ಮಾಡ್ತೀನಿ. ಈಗಲಾದ್ರೂ ನಂಬ್ತೀಯಾ? ಈಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಆ ದದ್ದಿ ರಾಜೇಶ್ವರ ಮನೆಗೆ ಹೋಗಿ ಅವಳಿಗೆ ನನ್ ಬಗ್ಗೆ ಚೆನ್ನಾಗಿ ಕನ್ವಿನ್ಸ್ ಮಾಡಿ 10 ಗಂಟೆ ರಾತ್ರಿ ಹೊರಗಡೆ ಕರ್ಕೊಂಡ್ಬರ್ಬೇಕು. 10 ಗಂಟೆಗಾ? ಹಾ, ಓಕೆ. ಸಮಾಧಾನ ಮಾಡ್ಕೊಳ್ಳೆ. ಅದಕ್ಕೆ ಹೇಳೋದು, ಯಾವತ್ತೂ ಒಬ್ಬನೇ ಹಚ್ಕೋಬಾರ್ದು ಅಂತ. ಅಟ್ಲೀಸ್ಟ್ ಒಂದ್ 4-5 ಜನ ಸ್ಟೆಪ್ನಿಗಳ ತರ ಇರ್ಬೇಕು. ನನ್ ಮಾತಲ್ಲಿ ಕೇಳ್ತೀಯ ನೀನು? ನನ್ ಗೊತ್ತಿತ್ತು ಹೀಗಾಗತ್ತೆ ಅಂತ. ಅಲ್ಲ ಕಣೆ, ಅವನೇ ನನ್ನ ಈ ರೀತಿ ಕಿಡ್ನಾಪ್ ಮಾಡೋಕೆ ಯಾಕೆ ಪ್ರಯತ್ನ ಪಟ್ಟ? ಅಯ್ಯೋ ಹುಚ್ಚಿ, ನಿನ್ನ ಕಿಡ್ನಾಪ್ ಮಾಡಕ್ ಬಂದವನು ಅವನಲ್ಲ ಕಣೆ, ಅವನ್ ತರಾನೇ ಇರೋ ಇನ್ನೊಬ್ಬ. ಹೌದಾ? ಹೌದು, ನಾನೇ ನೋಡಿದ್ದೀನಿ ಆ ಇನ್ನೊಬ್ಬನ. ಅವನೊಬ್ಬ ದೊಡ್ಡ ಟೆರರಿಸ್ಟ್, ನೋಡಕ್ ಬೇರೆ ಇವನ್ ತರಾನೇ ಇದ್ದಾನೆ. ಪಾಪ, ಅವನು ಮಾಡಿದ ತಪ್ಪಿಗೆ ಪೊಲೀಸ್ನವ್ರು ನಿನ್ ಲವರ್ಗೆ ಕೊಡಬಾರ್ದು ಚಿತ್ರಹಿಂಸೆ ಕೊಡ್ತಿದ್ದಾರೆ ಕಣೆ. ಸಮಾಧಾನ ಮಾಡ್ಕೋ, ಅವ್ನ್ ನಿನ್ ಚಿಂತೆಲ್ ಕೊರ್ಗಿ ಕೊರ್ಗಿ ಹುಚ್ಚಿನ ತರ ಆಗ್ಬಿಟ್ಟಿದ್ದಾನ ಕಣೆ. ಈ ಸೆಕ್ಯೂರಿಟಿ ಕಾಟ ಬೇರೆ. ಈಗ ಅವ್ರು ಎಲ್ಲಿದ್ದಾರೆ? ಎಲ್ಲೇ ಇದ್ದಾರೆ? ಹೊರಗಡೆ ಇದ್ದಾರೆ. ಅವರೇ ನನ್ ಕಳ್ಸಿದ್ದು ನೀನ್ ಕರ್ಕೊಂಡ್ ಬಾ ಅಂತ. ಬರ್ತೀಯಾ? ಹೋಗೋಣ. ಇಲ್ಲ, ನನ್ ಭಯ ಆಗತ್ತೆ. ಅಯ್ಯೋ, ನಾನ್ ಇಲ್ವೇನೆ, ನಾನು ಅವನ್ ಜೊತೆ ಬಂದಿರೋದ್ ಕಣೆ. ಪಾಪ ಅವನ್ ತುಂಬಾ ಒಳ್ಳೆ ಹುಡುಗ ಕಣೆ. ಹೋಗೋಣ ಪ್ಲೀಸ್. ಬಾ. ಯಾರಿಗೂ ಗೊತ್ತಾಗ್ದಿರ ಹೋಗ್ಬೇಕು. ಹೇಗ್ ಹೋಗೋದು? ಈ ಕಡೆ. ಬಾ.
ಅವನೇ ನಾನು ನಾನೇ ಅವನು ಈ ಜರ್ಕಿನ್ ತುಂಬಾ ಬಾಂಬ್ಸ್ ಇದೆ ಏನಾದ್ರೂ ಆಟ ಗಿಟ ಆಡಿದ್ರೆ ನೀನು ನಾನು ಇವಳು ಎಲ್ಲ ಇಲ್ಲೇ ಡಮಾರ್ ಡೌಟ ಬಿಸಾಕು ಜಿಪ್ಕಿನ ಏ ಗಾಂಡು ಬಿಸಾಕು ಆ ಕಣ್ಣಲ್ಲಿ ಕೈಯ ಬಿಸಾಕ್ರ ಇಟ ತರ ಮೇಲೆ ಕಣ್ಣ ಕುತ್ತ ನಿನ್ನಜ್ಜಿ ಕುತ್ತಳ ಏ ನನ್ನ ಮಕ್ಕಳ ಮುಂದೇನಾದ್ರು ಬಂದ್ರೆ ಎತ್ತು ಬರ್ತೀನಿ ನೋಡು ನಮಸ್ಕಾರ ಗಾಂಡು ಏ ಗಾಂಡು ನಾನು ನಿನ್ನ ಹತ್ರ ಎಲ್ಲ ನಿಜ ಹೇಳಿ ಒಂದೇ ಒಂದು ಸುಳ್ಳು ಹೇಳಿದೆ ಅದೇನು ಗೊತ್ತಾ ನಾನಾ ಹೀರೋ ಅಲ್ಲ ನಾನೇ ವಿಲನ್ ಅವನೇ ಬೇರೆ ನಾನೇ ಬೇರೆ ಏನಂದೆ ಓಯ್ ದೇವಸ್ಥಾನದಲ್ಲಿ ಆ ಹುಡುಗಿನ ಕಿಡ್ನಾಪ್ ಮಾಡೋಕ್ಕಾಗದೇ ಇದ್ರು ಕೂಡಲೇ ನಾನೇ ಸ್ಲಮ್ಮಗೆ ಬಂದು ಹೀರೋ ಥರ ಅರೆಸ್ಟ್ ಆದೆ ಆದರೆ ನೀವು ಬಡ್ಡಿ ಮಕ್ಕಳು ನನ್ನ ಹೀರೋ ಅನ್ಕೊಂಡು ಅರೆಸ್ಟ್ ಮಾಡಿದ್ರು ಆದರೆ ನಾನು ಅರೆಸ್ಟ್ ಆಗೋಕ್ಕೂ ಮುಂಚೆ ನಿಮ್ಮ ಹೀರೋಗೆ ಚೆನ್ನಾಗಿ ಹೊಡೆದು ಬಡ್ದು ಮೂರು ಗಂಟೆ ಪಳೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ನೋಡು ಅದ್ರ ಹತ್ರ ಬಿಸಾಕಿದ್ದೀನಿ ಹೋಗಿ ನೋಡು ನೀ ಒಟ್ಟಾಗ ನೀರು ಏಯ್ ಔಟ್ ಔಟ್ ಹೋಗ ಏಯ್ ಏಯ್ ಯಾರು ನೀನು ಏಯ್ ಯಾರು ನೀನು ನಾನೇ ಸರ್ ಕೋಡ್ವರ್ಡ್ ಕೋಡ್ವರ್ಡ್ ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ ಏಯ್ ಇರೋಲ್ವ ನೀನು ಹೌದು ಸರ್ ಹಾ ಏಯ್ ನೀರು ತಗೊಂಡ್ರ ಹಾ ಎಸ್ ಸರ್ ತೊಳಿ ಯಾರು ಹೊಡೆದಿದ್ದು ಯಾರು ಹೊಡೆದಿದ್ದು ಕಮ್ ಆನ್ ಟೆಲ್ ಮೀ ಹಲೋ ಸರ್ ಚೆನ್ನಾಗಿ ಒಳಗ್ಬಿಡ ಸರ್ ತಗೋಣ ಕಮಾನ್ 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 ಏಯ್ ಕಟ್ ಬಿಚ್ಚ ಇಟ್ಕೊಳ್ರೋ ಏಯ್ ಕೇರ್ಫುಲ್ ಹುಷಾರಾಗಿ ನಿಧಾನಕ್ಕೆ ತಗೊಂಡು ಬೇಗ
ಎಂಟ್ರೆನ್ಸ್ ಅಲ್ಲಿ ಸ್ಟ್ರೆಚರ್ ಇರಲ್ಲ ಏನಿಲ್ಲ. ನೀ ಸಿಸರ್ ಬಂದ್ರಲ್ಲೇ ನಿಮ್ಮನ್ನೆಲ್ಲ ಸುಟ್ಟು ಬಿಸಾಕ್ ಬಿಡ್ಬೇಕು. ಡ್ಯೂಟಿ ಮಾಡ್ತೀರಂತೆ ಡ್ಯೂಟಿ. ಹುಷಾರಯ್ಯ ಹುಷಾರಯ್ಯ, ಕೆಳಗ್ಯಾಕೆ ನಡೆಸ್ತೀರಿ ಎತ್ತರಯ್ಯ? ಅಯ್ಯೋ ಹಲೋ ಬ್ರದರ್, ಮಲ್ಕೋ ಮಲ್ಕೋ, ಆಯಾಸ ಮಾಡ್ಕೋಬೇಡ. ತುಂಬ ಏಟ್ ಬೇರೆ ತಿಂದಿದ್ಯಾ? ಕೊನೆಗೂ ಗೆದ್ಬಿಟ್ಯ ನೀನು. ವೆರಿ ಗುಡ್ ವೆರಿ ಗುಡ್. ನೋಡು, ನೀನು ಯಾರನ್ನು ಬೇಕಾದರೂ ಗೆಲ್ಬೋದು, ನನ್ನನ್ನು ಮಾತ್ರ ಗೆಲ್ಲಕ್ಕಾಗಲ್ಲ. ಗೊತ್ತಾಯ್ತಾ? ಯಾರು ನೀನು? ಹೇಳ್ತೀನಿ ಹೇಳ್ತೀನಿ, ಆ ಥರ ಬಿಡಬೇಡ. ನಾನು ನಿನಗೆ ಹತ್ತಿರವಾಗಿರೋನು, ನಿಮ್ಮ ಮನೆಯವನೇ. ನೀನು ಆಡ್ತಾ ಇರೋದೆಲ್ಲ ನೋಡ್ತಾ ಇರೋನು. ಮರಿ, ನೀನು ಯಾರ ಕಣ್ಣಿಗೆ ಬೇಕಾದರೂ ಮಣ್ಣು ಹೆರ್ಚ್ಬೋದು, ನನ್ನ ಕಣ್ಣಿಗೆ ಮಾತ್ರ ಮಣ್ಣು ಹೆರ್ಚಕ್ಕಾಗಲ್ಲ. ಯೋ, ನೀನು ಯಾವ್ದ್ರ ಜೊತೆ ಬೇಕಾದ್ರೂ ಆಟಾಡಯ್ಯ, ಭಾವನೆಗಳ ಜೊತೆ ಆಟಾಡಬೇಡ. ಅದರಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ ಗೊತ್ತಾ, ಅವ್ರ ಜೊತೆ ಆಟಾಡಬೇಡ. ಅವರು ನಿನ್ನ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ಬರಲ್ಲಿ ಯಾರಿಗೆ ಅನ್ಯಾಯ ಆದರೂ ಆ ಪಾಪ ನೀನು ಸುಮ್ಮನೆ ಬಿಡಲ್ಲ. ಶಟ್ ಅಪ್! ಮೊದಲು ನೀನು ಯಾರಂತ ಹೇಳು. ನಾನು ಯಾರು ಅಂತ ಗೊತ್ತಾಗಲಿಲ್ಲ? ನಾನು ನಿನ್ನ ಆತ್ಮ, ಆತ್ಮಸಾಕ್ಷಿ. ಹಾಂ, ನಿನ್ನ ಜೊತೆಲೇ ಇರ್ತೀನಿ. ನಿನ್ನ ಒಳಗೂ ಇರ್ತೀನಿ, ಹೊರಗೂ ಇರ್ತೀನಿ. ಪ್ರತಿ ಕ್ಷಣ ನಿನ್ನನ್ನೇ ನೋಡ್ತಾ ಇರ್ತೀನಿ. ನನಗೆ ಮಾತ್ರ ವಂಚನೆ ಮಾಡೋಕ್ಕೆ ಹೋಗಬೇಡ. ನಿನ್ನ ಆತ್ಮಕ್ಕೆ ನೀನು ವಂಚನೆ ಮಾಡಿದ್ರೆ ನೀನು ಬದುಕಿರೋಕ್ಕಾಗತ್ತಾ? ನೀನು ಎಷ್ಟೇ ಬುದ್ಧಿವಂತನಾಗಿರ್ಬೋದು, ಕೆಲವ್ರನ್ನ ಕೆಲವು ಸಲ ಕೆಲವು ಟೈಮ್ನಲ್ಲಿ ಮಾತ್ರ ಫೂಲ್ ಮಾಡೋಕ್ಕಾಗತ್ತೆ. ಎಲ್ಲರನ್ನೂ ಎಲ್ಲ ಟೈಮ್ನಲ್ಲಿ ಫೂಲ್ ಮಾಡೋಕ್ಕಾಗಲ್ಲ ಮರಿ. ಸೊ ಬಿ ಕೇರ್ಫುಲ್. ನಿನ್ನ ಅಜ್ಜಿ ಯಾಕಡತ್ತಾಗ ನೋಡ್ತೀನಿ ನೋಡು. ಹೋಗೆ ಆಚೆ, ನನಗೆ ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟ. ಇನ್ನೊಂದು ಸಲ ಏನಾದರೂ ಬರಬೇಕಲ್ಲ ನೀನು. ಹೋಗ. ಯಾರೋ ಪಾಪಿಗಳು ನಿನ್ನ ಈ ಪಾಟಿ ಹೊಡೆದವ್ರು. ಅವ್ನ ಕೈ ಸೇದೋಗ, ಅವ್ನ್ ಬರಬಾರ್ದು. ರೋಗ ಬರ. ನಾನು ಬಡ್ಕೊಂಡೆ ಇಂತ ತರಲೆ ಕೆಲಸ ಮಾಡ್ಬೇಡವೋ, ಮರ್ಯಾದೆಯಾಗಿ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳ್ಳೋ ನೀನು ಅಂತ ನನ್ನ ಮಾತು ಕೇಳ್ದೋ ನೀನು. ಬೇಕು ನೀವೆಲ್ಲ ಯಾರು? ಇವ್ರಿಗೆ ಫುಲ್ ರೆಸ್ಟ್ ಬೇಕು. ದಯವಿಟ್ಟು ನೀವೆಲ್ಲ ಹೊರಗಡೆ ಹೊರಟೋಗಿಮ್ಮ. ಅಲ್ಲ ಡಾಕ್ಟ್ರೆ, ಇವ್ ನೋಡೋದು ಈಗಲೇ ಏನೋ ಹಾಗೆ ಕಾಣಿಸ್ತಾ ಇಲ್ಲ. ಯಾವಾಗ ಹೇಳ್ತಾನೆ? ಅದೆಲ್ಲ ಹೇಳ್ತೀನಿ, ಫಸ್ಟ್ ನೀವು ಹೊರಗಡೆ ಹೋಗಿಮ್ಮ. ಡಾಕ್ಟ್ರೆ, ಅವನಿನ್ನ ಒಂದ್ ತಿಂಗಳ ಮೇಲೆ ಕೇಳಲೇಬಾರ್ದು. ಆ ತರದ್ ಏನಾದ್ರು ಒಂದು ಮಾಡ್ಬೇಡಿ, ಎದ್ರೆ ಅವನು ಇದೇ ರೀತಿ ಕಿತಾಪತಿ ಮತ್ತೆ ಶುರು ಮಾಡ್ಕೊಂತಾನೆ. ಬನ್ನಿಮ್ಮ ಅಜ್ಜಿ, ಬನ್ನಿ ಅಜ್ಜಿ. ಬೇರೆಯವರು ಟ್ರೀಟ್ಮೆಂಟ್ ತೊಂದ್ರೆ, ಟ್ರೀಟ್ಮೆಂಟ್ ಕೊಡ್ಲಿ, ಪಕ್ಕದ ಪೇಷಂಟ್ ತೊಂದ್ರೆ. ನಡಿ ಅಜ್ಜಿ ಸರ್, ಬನ್ನಿ ಸರ್. ನೀವು ಹೀಗೆ ಮಾಡಿದ್ರೆ ಹಾಗೆ ಸರ್. ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಸರ್, ಇವನು ಹೀರೋ ಸರ್. ನಾವು ಹಿಡಿದಿದ್ವಲ್ಲ, ಅವನು ವಿಲನ್. ಸಾರಿ ಸರ್, ನಾನು ಅವನ ಹತ್ರ ಕೋಡ್ ವರ್ಡ್ ಕೇಳೋದು ಮರ್ತ್ಬಿಟ್ಟೆ. ಶಟ್ ಅಪ್! ಸಾವಿರ ಸಲ ನಿಮ್ಗೆ ಹೇಳಿದ್ದೀನಿ, ಅವನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಳ್ಳಿ ಅಂತ. ನೀವು ನಿಮ್ಮ ಕೆಲಸ ಸರಿಯಾಗಿ ಮಾಡ್ತೀರಾ? ನಿಮ್ಮನ್ನು ನಮ್ಮ ನಾನು ಕಟ್ಟೆ ಸರ್. ಅವನು ನಮ್ಮ ನಾನು ಕಟ್ಟೆ ಸರ್. ಸಾರಿ ಸರ್. ಏ ಮಿಸ್ಟರ್, ಗೆಟ್ ಅಪ್, ಗೆಟ್ ಅಪ್! ಏ ಶಟ್ ಅಪ್! ಯಾವನು ಎಷ್ಟೊಂದು ಪೆಟ್ ಬಿದ್ದು ನರಳ್ತಾ ಇದ್ದೀನಿ, ಗೆಟ್ ಅಪ್ ಅಂತ ಗೆಟ್ ಅಪ್. ಓ, ನೀವಾ? ಸಾರಿ ಸರ್. ಅವನು ನಿನ್ನ ಎಲ್ಲ ಅಟ್ಯಾಕ್ ಮಾಡ್ದ ಸರ್. ನಾನು ಜಯನಗರದಿಂದ ಕಾರಲ್ಲಿ ಬರ್ತಾ ಇದ್ದೇನೆ. ಆ ಕಡೆಯಿಂದ ಇನ್ನೊಂದು ಕಾರ್ ಇದ್ದಕ್ಕಿದ್ದಂಗೆ ಎದುರುಗಡೆ ಬಂದು ನಿಂತ್ಕೊಂಡು. ಆ ಕಾರಲ್ಲಿ ಕನ್ನಡಿ ಇದೆ, ನಾನು ಅದರಲ್ಲಿ ಕಾಣ್ತಾ ಇದ್ದೇನೆ. ಒಂದು ವಿಷಯ ಗೊತ್ತಾ ಸರ್? ಇಲ್ಲಿ ನಾನು ಅಲ್ಲಾಡ್ತಾ ಇಲ್ಲ, ಆ ಕನ್ನಡಲ್ಲಿರೋನು ಅಲ್ಲಾಡ್ತಾವನೆ. ನಾನು ಕಾರಲ್ಲಿ ಕೂತ್ಕೊಂಡಿದ್ದೀನಿ, ಅವನ ಕಾರಿಂದ ಇದ್ದ. ಆವಾಗಲೇ ಗೊತ್ತಾಗಿದ್ದು ಅದು ಇಮೇಜ್ ಅಲ್ಲ, ನನ್ನಾಗೆ ದಾಡಿ ಕೂದ್ಲಿರೋ ಬಿಟ್ಟು ನನ್ನಾಗೆ ಇರೋ ಇನ್ನೊಬ್ಬ ವ್ಯಕ್ತಿ ಅಂತ. ಆಮೇಲೆ ಅವನು ಹಿಡಿದು ನೀರ ನನ್ನ ಹತ್ರ ಬಂದ. ಸರ್ ಅಂತ ಅವ್ನು ಖರ್ಚಿ ತಗ್ದ ಸರ್, ಪರ್ಫ್ಯೂಮ್ ಸ್ಮೆಲ್ಲು ಹಾಗೆ ಮೂಗು ಮುಚ್ಚಿಬಿಟ್ಟ. ಒಂದೇ ಏನೋ ಒಂಥರ ಗಾಂಜಾ ಹೊಡೆದಾಗಾಯ್ತು. ಈ ಕನಸಿನಲ್ಲಿ ನನಗೆ ನಾನೇ ಹೊಡ್ಕೊಳ್ಳೋ ತರ. ಆಮೇಲೆ ಏನಾಯ್ತು ಗೊತ್ತಿಲ್ಲ ಸರ್, ಕಣ್ಣು ಬಿಟ್ರೆ ಎದುರುಗಡೆ ಇವರು ಸಾಹೇಬ್ರು. ಹೌದು ಸರ್. ಶಟ್ ಅಪ್! ಹಲೋ ಸರ್. ಹಾಂ ಸರ್. ಎಸ್ ಸರ್. ಓಕೆ ಸರ್, ನಾನು ಈಗಲೇ ಬರ್ತೀನಿ. ಎಸ್ ಸರ್. ಲೋಕ್ ಸದಾ ಕಾಲ ಅಂದ್ಮೇಲೆ ಖಂಡಿತ ಪರ್ಫೆಕ್ಟ್ ಆಗಿ ನೋಡ್ಕೋತೀವಿ ಸರ್. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಐ ಸೇ. ಆಫೀಸರ್ಸ್, ಎಸ್ ಸರ್. ಕಮ್ ಹಿಯರ್. ನೋಡಿ, ನೀವು ಐದು ಜನ ಇದೇ ವಾರ್ನಲ್ಲೇ ಅವನ ಪಟ್ಟಲ್ಲೇ ಇದ್ದು ಪ್ರತಿ ಕ್ಷಣ ಅವನ್ನ ವಾಚ್ ಮಾಡ್ತಿರ್ಬೇಕು. ಓಕೆ ಸರ್. ಅವ್ನ ಬಾತ್ರೂಮ್ಗೆ ಹೋದ್ರೂ ಒಬ್ಬನ್ನೇ ಬಿಡಬೇಡಿ.
ಯಾಕೆಂದ್ರೆ ಅವನು ಬಹಳ ಚಾಣಾಕ್ಷ ಇದ್ದಾನೆ, ಎಂಥವ್ರನ್ನಾದ್ರೂ ಏಮರಿಸ್ಬಿಡ್ತಾನೆ. ದಿಸ್ ಇಸ್ ಅ ರೆಸ್ಪಾನ್ಸಿಬಲ್ ಜಾಬ್, ಬಿ ಕೇರ್ಫುಲ್. ಮೂವ್. ಏನ್ರಿ ಏನ್ರಿ ಇದೆಲ್ಲ? ಹಿಂದೆ ಅಟೆಂಪ್ಟ್ ಆದಾಗ ನಾನು ನಿಮ್ಗೆಲ್ಲ ವಾರ್ನ್ ಮಾಡಿದ್ದೆ, ಆದ್ರೆ ನೀವು ಮಾಡಿದ್ದೇನು? ಎಲ್ರು ಕಣ್ಣೆದ್ರಿಗೆ ನನ್ನ ಮಗಳನ್ನ ಆರಿಸ್ಕೊಂಡು ಹೋದ ಅಂದ್ರೆ ಏನಿರತ್ತ ಸರ? ಇನ್ಸ್ಪೆಕ್ಟರ್ ಬಂದ್. ಹಲೋ, ಯಾರ ನೀನು? ಹಲೋ ಸರ್, ಫೋನ್ ಕೊಡಿ. ಹಲೋ, ಏ ಗಂಡು, ನಾನು ಹೇಳಿದ ಸರಿಯಾಗಿ ಕೇಳಿಸ್ಕೊ. ಇಮ್ತಿಯಾಸ್ ಮುಲ್ಲಕ್ ಅಂತ ಒಬ್ಬ ಟೆರರಿಸ್ಟ್ ಸೆಂಟ್ರಲ್ ಜೈಲಲ್ಲಿದ್ದಾನೆ. ಇನ್ನೊಂದು ವಾರದಲ್ಲಿ ಅವನು ಬಿಟ್ಟರೆ ಸರಿ, ಇಲ್ಲ ಅಂದ್ರೆ ನಿನ್ ಮಗಳ ಡೆಡ್ ಬಾಡಿ ನಿಮ್ಮ ಮನೆ. ಸರ್, ಡಿಸ್ಕನೆಕ್ಟ್ ಮಾಡ್ಬೇಡಿ, ಮಾತಾಡ್ತಾ ಇರಿ. ಹಲೋ, ಈ ಕಡೆಪ್ಪ. ಹಲೋ ಹಲೋ, ಅವನ ಅಲ್ಲೇ ಇದ್ದಾನ? ಇಲ್ಲೇ ಇದ್ದಾನೆ. ಅಲ್ಲೇ ಇದ್ದಾನ? ಅವ್ನ ಕೈಗೆ ಫೋನ್ ಕೊಡಿ. ಏ ಮಿಸ್ಟರ್, ನಮ್ಮ ಸಾಹೇಬರಿಂದ ನಿಮ್ಮ ಫೋನ್ ಇದೆ. ನನಗ ತಗಳಪ್ಪ. ಹಲೋ ಸರ್, ಆ ಫೋನ್ ಕೊಡಿ, ಕೊಡಿ. ಹಲೋ ಇನ್ನು ನನ್ನ ಮೇಲೆ ಡೌಟಾ? ತಗೊಳ್ರಿ. ರೇ ರೇ, ಇದೇನ್ರಿ ಒಳ್ಳೆ ಹೆಣಕಾಯಿ ಅವ್ರ ತರ ಕಾಯ್ತಿದೆ ಹೇಳ್ರಿ. ನನ್ನ ರಾಜೇಶ್ವರಿ ಎಲ್ಲಿದ್ದಾರೆ ಅಂತ ಕಂಡಿಡಿಯಕ್ಕಾಗಿಲ್ಲ. ನಿಮ್ಮ ಆಫೀಸರ್ಗೆ ಇನ್ನು ನನ್ನ ಮೇಲೆ ಡೌಟು. ನೋಡಿ, ಈಗ ಫೋನ್ ಮಾಡಿ ನಾನು ಇದೀನೋ ಇಲ್ಲ ಅಂತ ವಿಚಾರಿಸ್ಕೊತಾ ಇದ್ದಾರೆ. ಅಯ್ಯ, ಏನ್ರಿ ಆಗಿದೆ ಅವ್ರಿಗೆ? ನಿಮ್ಮನ್ನೇ ಕೇಳ್ತಾರೆ, ಅದು ಏನಾಗಿದೆ ಅವ್ರಿಗೆ? ಅರೆ, ಮಾತಾಡ್ಬಾರ್ದು ಅಂತ ಏನಾದ್ರು ಹೇಳಿದಾರ? ಮಾಡ್ತೀನಿ ತಡಿ. ಇದೇನ್ ಸರ್ ಇದು? ನಾನು ಒಬ್ಬರ ಮೇಲೆ ಡೌಟ್ ಪಟ್ಕೊಂಡು ಕುತ್ಕೊಂಡಿರಲ್ಲ, ಅಲ್ಲ ಅವ್ನು ಆರಾಮಾಗಿ ಇತ್ಕೊಂಡು ಸುತ್ತಾಡ್ತಾ ಇದ್ದಾನೆ. ಅವ್ನ್ ಏನ್ ಬೇಕು ಅವ್ನು ಮಾಡ್ಕೊತಾ ಇದ್ದಾನೆ. ನಿಮಗ್ ಬುದ್ಧಿ ಇಲ್ಲ ಅಷ್ಟೇ. ಯಾರ ಹತ್ರ ಮಾತಾಡ್ತಿದ್ಯಾ ಜ್ಞಾಪಕ ಇದೆ ನಿಂಗೆ? ಏನ್ ಸರ್, ಏನ್ ಹೆದರ್ಸ್ತಿದ್ದಾರೆ ನೀವು? ಬರ್ತಾ ಬರ್ತಾ ನಿಮ್ದು ಅತಿ ಆಗ್ತಿದ್ದಿಲ್ಲ? ಏನೋ ನಂತರ ಇದನ್ನ ಒಂದೇ ಕಾರಣಕ್ಕೋಸ್ಕರ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿರಲ್ಲ? ಅಲ್ಲ, ನಿಮ್ಮನೇನ್ ಬಹಳ ಬುದ್ಧಿವಂತ ಅನ್ಕೊಂಡ್ಬಿಟ್ರಾ? ನೋಡಿ, ನಾನು ಚಾಲೆಂಜ್ ಮಾಡ್ತೀನಿ. ನಾನ್ ಮನ್ಸ್ ಮಾಡಿದ್ರೆ ನಿಮ್ಮನ್ನ ಇಲ್ಲೇ ಫೂಲ್ ಮಾಡ್ತೀನಿ. ನೀವ್ ಅನ್ಕೊಂಡ್ರೆ ಬೇರೆ, ಈ ಪ್ರಪಂಚ ಬೇರೆ ಅನ್ನೋದ ತೋರಿಸ್ತೀನಿ. ಚೆನ್ನ ಕೆಳಗೆ ನೋಡಿ, ಇವನ್ ಚೆನ್ನ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮರಯ್ಯ, ಒಳಗಡೆ ಹೋಗು. ನಿಮ್ ಮುಂದೆ ಬಾಕ್ಸ್ ಒಳಗೆ ಹಾಕಿದೀನಿ, ಕೀ ತಗೊಳ್ಳಿ. ಈಗ ಇದೇ ಮನುಷ್ಯನ ಕೀ ತೆಗಿದೆ, ಬಾಕ್ಸ್ ಇಂದ ಹೇಗೆ ಹೊರಗಡೆ ಕರ್ಕೊಂಡ್ ಬರ್ತೀನಿ ನೋಡಿ. ಬಾಕ್ಸ್ ಇಂದ ಹೊರಗಡೆ ಹೇಗ್ ಬಂದ? ಕೀ ನಿಮ್ ಹತ್ರನೇ ಇದೆ ನೋಡಿದ್ರಾ? ನಿಮ್ ಕಣ್ಣು ನೀವೇ ನಂಬಕ್ ಆಗ್ತಿಲ್ಲ. ಅದಕ್ಕೆ ಹೇಳ ಸರ್, ಪ್ರಪಂಚದಲ್ಲಿ ಒಂದ್ ಮರಕ್ಕಿಂತ ಇನ್ನೊಂದ್ ಮರ ದೊಡ್ಡದಿರುತ್ತೆ. ನೀವೇ ಬುದ್ಧಿವಂತರು ಅನ್ಕೊಂಡ್ರು, ನಿಮಗಿಂತ ಬುದ್ಧಿವಂತರು ಇದ್ದೇ ಇರ್ತಾರೆ. ಅದೆಲ್ಲ ಇರ್ಲಿ, ಇವನ್ ಇಲ್ಲಿಂದ ಆಚೆ ಹೇಗ್ ಬಂದ? ನೀ ಏನಾದ್ರು ಮ್ಯಾಜಿಕ್ ಮಾಡಿದ್ಯಾ? ಹಾಯ್, ಇಲ್ಲಿ ಕೊಡಿ, ಇಲ್ಲಿ ನೋಡಿ. ಮ್ಯಾಜಿಕ್ ಇಲ್ಲ, ಮಾಯಾನು ಇಲ್ಲ. ಇವರಿಬ್ರು ಟ್ವಿನ್ಸ್, ಅವಳಿ ಜವಳಿ ಒಂದೇ ತರ ಇದಾರೆ. ಅದೇನೆ ನಮ್ ಕೇಸಲ್ಲೂ ಆಗಿರೋದು. ಅದಕ್ಕೆ ಇವರು ಅವನ್ನ ನಾನೇ ಅಂತ ತಿಳ್ಕೊಂಡು ನನ್ ಮೇಲೆ ಡೌಟ್ ಪಡ್ತಿದೀರ. ಈಗ್ಲಾದ್ರೂ ಒಪ್ಕೊತೀರಾ ಪ್ರಪಂಚದಲ್ಲಿ ಒಬ್ರಾಗ ಒಬ್ರು ಇರ್ತಾರೆ ಅಂತ? ಅವನು ಟೇಪ್ ರೆಕಾರ್ಡ್ ಮಾಡಿ ನಾಟಕ ಆಡ್ತಿದ್ದಾನೆ ಅಂತ ಕಾಣ. ಹಲೋ, ಸಾಯಂಕಾಲ ಕರೆಕ್ಟ್ ಆಗಿ 8 ಗಂಟೆಗೆ ಮತ್ತೆ ಫೋನ್ ಮಾಡ್ತೀನಿ. ಸಾಯಂಕಾಲ ಕರೆಕ್ಟ್ ಆಗಿ 8 ಗಂಟೆಗೆ ಮತ್ತೆ ಫೋನ್ ಮಾಡ್ತೀನಿ. ಆ ಟೆರರಿಸ್ಟ್ ನ ಎಲ್ಲಿ ಕರ್ಕೊಂಡು ಬರ್ಬೇಕು? ನಿಜವಾದ ಗಂಡಸಾಗಿದ್ರೆ ಎದುರುಗಡೆ ಬರೋ, ಹೇಳಿದ್ರೆ ಹಿಂದ್ಗಡೆಯಿಂದ ಮಾತಾಡ್ತಿದ್ಯಲ್ಲ. ನನ್ನ ಹತ್ರ AK-57 ಇದೆ, ಅದಕ್ಕಿಂತ ದೊಡ್ಡದು ಚಿಂದಿ ಉಡಾಯಿಸ್ಬಿಡ್ತೀನಿ ಕೈ ಸಿಗ. ಗಂಡು, ನನ್ ರಾಜೇಶ್ವರಿ ಒಂದ್ ಕೂದಲು ಕೊಂಕುದ್ರು ನಿನ್ ಮಾತ್ರ ಬಿಡಲ್ಲ. ನಿನ್ ಮಾವನ್ ಮನೆ ಬಾಗ್ಲಲ್ಲಿ ಬಿಸಾಕ್ತೀನಿ. ಸಿಬಿಐ ಆಫೀಸರ್ ಹೇಳು, ಜಾಸ್ತಿ ಸಿಬಿಐ ಬುದ್ಧಿ ಖರ್ಚು ಮಾಡಬೇಡ ಅಂತ. ಹಾಗೆ ಡಿಫೆನ್ಸ್ ಮಿನಿಸ್ಟರ್ ಹೇಳು, ಅವನಿಗೆ ಮಗಳು ಬೇಕು ಅಂದ್ರೆ ಆ ಟೆರರಿಸ್ಟ್ ನ ಕರ್ಕೊಂಡ್ ಬಂದ್ ನನ್ಗೆ ಒಪ್ಪಿಸ್ಬೇಕು. ಮತ್ತೆ ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತೀನಿ. ಓಕೆ ಸರ್, ಒಂದ್ ನಿಮಿಷ ಬನ್ನಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಇವನ್ಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಕನ್ಫರ್ಮ್ ಆಗೋಯ್ತು, ಮತ್ತೆ ಅವನ್ನ ಫಾಲೋ ಮಾಡ್ಬೇಕಾ? ಫೂಲ್ಸ್,
ನಾ ಹೇಳೋವರೆಗೂ ಇವನ್ ಅಲ್ಲಿ ಇಲ್ಲಿ ಅಲ್ಲಾಡಕ್ ಬಿಡ. ಎಸ್ ಸರ್. ಇವನ್ ಒಂದ್ ಕ್ಷಣನು ನಿಮ್ ಕಣ್ ತಪ್ಪಿಸ್ಕೊಂಡು ಹೋಗ್ಕೊಡುದು, ಇವನ್ ಜೊತೆ ಮಾತಾಡ್ಕೊಡುದು, ಗೊತ್ತಾಯ್ತಾ? ಓಕೆ ಸರ್. ಬನ್ನಿ ಸರ್. ಸರ್ 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 ಎಷ್ಟು ಬಡ್ಕೊಂಡ್ರು ಅಷ್ಟೇ, ಚೆನ್ನ ಚಿನ್ನ ಬಂದ್ರ ಇವ್ರ ಮುಖ ನೋಡಿದ್ರೆ ಇವ್ರ ಅಪ್ರಾಣೆ ರಾಜೇಶ್ವರಿ ಎಲ್ಲಿದ್ದಾಳೆ ಅಂತ ಕಂಡಿಡಿಯಲ್ಲ. ನಾನೇನಾದ್ರೂ ದಾರಿ ಹುಡುಕ್ಬೇಕು. ಏನಪ್ಪ ಏನು ಫಾಲೋ ಮಾಡ್ತೀರಾ? ನನ್ನ ಮಕ್ಕಳು ಮಾಡ್ತೀನಿ, ಬನ್ನಿ ಬನ್ನಿ. ಬನ್ನಿ ಬನ್ನಿ, ನನ್ನ ಹಿಂದೆ ಬನ್ನಿ, ಜಂಪ್ ಮಾಡಿ ಬರ್ತಾರೆ. ಏನ್ ರಿಲೀಫ್, ಏನ್ ಸ್ಮೆಲ್ಲು, ಬನ್ರಪ್ಪ. ನಾಯಿಗಳ ಹಿಂದೆನೆ ಬನ್ನಿ, ಬನ್ನಿ ಬನ್ನಿ. ನೀನ್ ಯಾವತ್ತು ಫುಟ್ಬಾಲ್ ಆಡ್ತಿಲ್ವಾ? ನಮ್ಗೆ ಐದು ಸೂಪರ್ ಸಿನ್ಸಿಯರ್ ಸಿದ್ದಪ್ಪನವ್ರ ಮಕ್ಕಳು. ನಿಂದ ಅತಿ ಆಯ್ತು, ಯಾರ ಹತ್ರ ಡೀಲ್ ಮಾಡ್ತಿದ್ದೆ ಅಂತ ಜ್ಞಾಪಕ ಇದೆ ತಾನೆ? ಸಾರಿ ಸರ್. ನೋಡು ಫೋನ್ ಬರುತ್ತೆ, ಆವತ್ತಂಗೆ ಎಕ್ಸೈಟ್ ಆಗಿ ಏನಾದ್ರು ಫೋನ್ ಕೈ ಇಟ್ಟೆ. ಇಲ್ಲ ಸರ್, ಖಂಡಿತ ಇಲ್ಲ. ಕೊರಿಯರ್ ಸರ್, ನಿಮ್ಗೊಂದು ಕೊರಿಯರ್ ಇದೆ. ರಾತ್ರಿ 8 ಗಂಟೆ ಎಲ್ಲಿಗೆ ಬರಬೇಕು ಅಂತ ತಿಳಿಸಿದ್ದಾನೆ. ಏ ಮಿಸ್ಟರ್, ನೀನ್ ನನ್ ಜೊತೆನೆ ಇರ್ಬೇಕು. ನಿಮ್ ಡಿಪಾರ್ಟ್ಮೆಂಟ್ ಒಂದ್ ಕೆಲಸ ಕೊಡ್ಸ್ಬಿಡಿ, ನಿಮ್ ಜೊತೆನೆ ಎದ್ಬಿಡ್ತೀನಿ. ಸಾರಿ ಸರ್. ಸಾರಿ ಇನ್ಸ್ಪೆಕ್ಟರ್. ಸರ್, ನೀವು ಹೋಗಿ ಆ ಟೆರರಿಸ್ಟ್ ನ 8 ಗಂಟೆಗೆ ಕರ್ಕೊಂಬನ್ನಿ. ಓಕೆ ಸರ್. ಬೇಕಪ್ಪ ಬೇಕಪ್ಪ
ಸರ್ ಎಲ್ಲಿ ಸಾಯ್ ಕಾಣಿಸ್ತಾ ಇಲ್ಲ ಅವನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ನನ್ನ ಕೈಯಲ್ಲಿ ಹಿಡಿಯಕ್ಕಾಗದಿದ್ರು ಅಟ್ಲೀಸ್ಟ್ ನನ್ನ ಮಕ್ಕಳನ್ನ ಸಾಯಿಸ್ತೇನೆ ನಿಮ್ ಡಿಪಾರ್ಟ್ಮೆಂಟ್ಲಿ ನನ್ನಂತ ಬುದ್ಧಿವಂತಿಕೆ ಕೆಲಸ ಕೊಡ್ಬೇಕು ಸರ್ ಶಟ್ ಅಪ್ ತುಂಬಾ ಆತರ ಪಟ್ಬಿಟ್ಟೆ ನೀನು ಅವ್ರನ್ನ ಜೀವಂತವಾಗಿ ಹಿಡಬಹುದಾಗಿತ್ತು ಇಡೀ ಏರಿಯಾ ಕಣ್ಣು ಆಫ್ ಮಾಡಿದ್ದೆ ನಾನು ಪರವಾಗಿಲ್ಲ ಬಿಡಿ ಸರ್ ಈ ನನ್ನ ಮಕ್ಕಳು ಸತ್ತಿದ್ರಿಂದ ನಾನು ಆರಾಮ ಓಡಾಡ್ಕೊಂಡಿರ್ಬೋದು ಇಲ್ಲ ನನ್ನ ಗತಿ ಹೇಳಿ ಹೋಗೆ 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 ನೀನು ಗೆಟ್ ಲೋಸ್ಟ್ ಥ್ಯಾಂಕ್ ಯು ಸರ್ ಎಷ್ಟು ಸಲ ಹೇಳಿದೆ ನಿನಗೆ ನನ್ನ ಕೆಲಸ ಇನ್ನೂ ಆಗಿಲ್ಲ ಮಗು ಮಗು ಅಂತ ಬಾಯಿ ಬಿಡಬೇಡ ಅಂತ ಹುಷಾರ್ ಇಷ್ಟೆಲ್ಲ ಮಾಡಿದ್ರು ಯಾ ಗುರು ಹಿಂಗ್ ಮಾಡ್ತೀನಿ ಏನ ನನ್ನೇನ್ ಮೂರ್ಖ ಅಂತ ತಿಳ್ಕೊಂಡಿದ್ಯೇನ ಈ ವಿಷಯ ನನ್ ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಗೊತ್ತು ಅಂದ್ರೆ ಅದು ನಿನಗೇನೆ ಹಾಗೆ ನೋಡಕ್ಕೋದ್ರೆ ನೀನ್ ಬದುಕಿರೋದೇ ನನಗೆ ಅಪಾಯ ಏನೋ ನಿನ್ ಮಗು ನನ್ನ ಹತ್ರ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿನ್ ಜೀವಂತವಾಗಿ ಬಿಟ್ಟಿದ್ದೀನಿ ನೋಡು ನ್ಯಾಯ ನೀತಿ ಧರ್ಮ ಅಂತ ಬುದ್ಧಿ ಖರ್ಚು ಮಾಡಕ್ ಹೋದ್ರೆ ನಿನ್ ಮಗುನ ನಿನ್ ತಮ್ಮ ಎಂತಿಲ್ಲ ನನ್ ಮಗುಗೆ ಏನು ತೊಂದರೆ ಮಾಡ್ಬೇಡಗುನು ಅಲ್ಲಾಹು ಅಕ್ಬರ್ 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 ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾ ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾ ಏನ್ ಹಾಗೆ ನೋಡ್ತಿದ್ಯಾ ನಾನೇ ಗುರು ಅಬ್ರಕಡಬ್ರ ಏಳೇಳು ಜನ್ಮದಲ್ಲ ಅವನೇ ಮತ್ ಬಂದ್ಬಿಟ್ಟ ಅಂತ ಭಯ ಆಗೋಯ್ತು ಅಯ್ಯೋ ಪೆದ್ದಿ ಅವನ್ ಸತ್ತೋದ ಇನ್ನೇನು ಭಯ ಇಲ್ಲ ಅವನ್ ವಾಯ್ಸು ಹೈಟು ಪ್ರತಿಯೊಂದು ನಿಮ್ ತರನೇ ಇದೆ ಅದೇ ನನ್ ದುರಾದೃಷ್ಟ ಅದಕ್ಕೆ ನಾನು ಕಷ್ಟಪಡ್ಬೇಕಾಗ್ ಬಂತು ಅದಿರ್ಲಿ ಅವನ್ ನಿನಗೆ ತೊಂದರೆ ಕೊಡ್ಲ ತಾನೆ ಇಲ್ಲ ಹಾಯ್ ಪಿಂಕಿ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಯಾಕೆ ಏನಾಯ್ತು ಅವತ್ ನೀನೇನೋ ಹೇಳಿದ್ದು ಆ ರಾಜೇಶ್ವರಿನ ಕರ್ಕೊಂಡ್ ಬಾ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಗುತ್ತೆ ಅದನ್ನ ತಗೊಂಡು ಅಮೆರಿಕ
ಕೋಲ್ಕತ್ತಾದಲ್ಲಿ ಸೆಟ್ಲ್ ಆಗೋಣ ಅನ್ಬಿಟ್ಟು ಇವತ್ತು ಸಿಗ್ತಾ ಇದೆಯಾ? ಅವತ್ ನಿನ್ಗೋಸ್ಕರ ಏರ್ಪೋರ್ಟ್ ನ ಲಗೇಜ್ ಇಟ್ಕೊಂಡು ಎಷ್ಟೊತ್ ಕಾದೆ ಗೊತ್ತಾ? ಲೇ, ಹಾಗೆ ಹೇಳಿದ್ನಲ್ಲ ಕಣೆ, ನಂತರ ಒಬ್ಬ ವಿಲನ್ ಇದ್ನಲ್ಲ ಅವನ್ ಹಾಗೆ ಹೇಳಿದ್ದು. ಸರಿ ಬಿಡ, ನೆಗೆದು ಬಿದ್ದೋದ. ಪಾಪ ರಾಜೇಶ್ವರಿನ ಹೊತ್ಕೊಂಡು ಹೋಗಿ ಆ ನನ್ ಮಗ ಕೊಡಬಾರ್ದ ಕಷ್ಟ ಕೊಟ್ಬಿಟ್ಟ ಅಂತ ಕಾಣುತ್ತೆ. ಅವನೇನಾದ್ರೂ ನಿನ್ ಹೊತ್ಕೊಂಡು ಹೋಗಿದ್ರೆ ನಿನ್ ಜೊತೆ ಇನ್ನು 10 ಟೆರರಿಸ್ಟ್ ನ ವಾಪಸ್ ಕಳಿಸ್ಬಿಡ್ತಿದ್ದ ಅಂತ ಕಾಣುತ್ತೆ. ಹೌದು, ನಾನು ಗಯ್ಯಾಳಿ ಕೆಟ್ಟವಳು, ಆ ರಾಜೇಶ್ವರಿ ತುಂಬಾ ಒಳ್ಳವಳು. ನೀನ್ ಅವಳ ಜೊತೆ ಸಾಯ್ ಹೋಗು. ಬಾರೆ ಇಲ್ಲಿ ಬಾರೆ, ಕೂತ್ಕೊಳ್ಳಿ, ಕೋಪಿಸ್ಕೋಬೇಡವೆ. ನಾನ್ ಯಾಕೆ ಹಾಗೆ ಹೇಳಿದೆ ಗೊತ್ತಾ? ಕೋಪದಲ್ಲಿ ನಿನ್ ಮುಖ ಸುಂದರವಾಗಿ ಕಾಣುತ್ತೆ ಅಂತ. ನಿನ್ ಬ್ಯೂಟಿ ಅವಳಿಗೆಲ್ಲ ಬರ್ಬೇಕು, ಅದೊಂಥರ ಪೆದ್ದು ದದ್ದಿ ಕುಡಿಮೆ ಅದು. ಗುರು, ನಿಜವಾಗ್ಲೂ ನಾನು ಅವಳಿಗಿಂತ ತುಂಬಾ ಚೆನ್ನಾಗಿದ್ದೀನ? 100% ನಿನ್ನ ನಿಮ್ಮ ಅಪ್ಪರಾಣೆ ತುಂಬಾ ಚೆನ್ನಾಗಿ ಕಾಣ್ತೇನೆ ನೀನು. ಐ ರಿಯಲಿ ಲವ್ ಯು ಪಿಂಕಿ. ಗುರು, ಇನ್ನೊಂದು ವಿಷಯ ಹೇಳಿ ಮರ್ತ್ಬಿಟ್ಟೆ, ನಾನು ಅರ್ಜೆಂಟ್ ಶಿಮ್ಲಾಗ್ ಬೇರೆ ಹೋಗ್ತಾ ಇದ್ದೀನಿ, ಪಿಎಂ ಆಫೀಸ್ ಇಂದ ಫೋನ್ ಬೇರೆ ಬಂದಿತ್ತು. ಪಿಎಂ ಆಫೀಸ್ ಇಂದನಾ? ಅದೇನ್ ದೊಡ್ಡ ವಿಷಯ ಬಿಡು. ಗುರು, ನಾನು ನಿನ್ ಜೊತೆ ಬರ್ತೀನಿ ಗುರು. ಇಂಪಾಸಿಬಲ್, ನಾನು ಯಾವ್ದೋ ಕೆಲ್ಸದಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಹೇಗ್ ಬರೋದು? ತಲೆ ಉಪಯೋಗಿಸು, ಆ ದದ್ದಿನ ಉಪಯೋಗಿಸ್ಕೋ. ಯಾವ ದದ್ದಿ? ನೀನೊಂದ್ ದದ್ದಿ, ನಾನ್ ಹೇಳಿದ್ದು ನಿನ್ ಫ್ರೆಂಡ್ ರಾಜೇಶ್ವರಿ ಇದ್ದಾಳಲ್ಲ, ಆ ದದ್ದಿ. ಈಗ ತನ್ನ ರಿಲೀಸ್ ಆಗಿ ಮನೇಲಿ ಫ್ರೀ ಆಗಿದ್ದಾಳೆ. ಅವ್ರ ಅಪ್ಪನ ಹತ್ರ ಹೋಗು, ನಾವು ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗಿ ಬರ್ತೀವಿ ಅಂತ ಒಪ್ಸು. ಅವ್ರ ಜೊತೆ ಖಂಡಿತ ಸಿಗ್ತೀನಿ. ಸರಿ, ನಾನು ಬರ್ತೀನಿ, ಟೈಮ್ ಆಯ್ತು. ಹೋಗ್ಲೇಬೇಕಾ? ಹೋಗ್ಲೇಬೇಕು. ದುಡ್ಡು ತಗೋ, ಖರ್ಚು ಗಿಟ್ಗ. ನಾನೇನ್ ತಾಂಗದಲ್ಲ, ಹೋಗ್ಲಿ, ಇದು ಒಂದ್ ಪೆಗ್ಗೂ ಸಾಲಲ್ಲ. ಇರ್ಲಿ, ಮನಿ ಇಸ್ ಗ್ರೇಟ್. ನೋ ನೋ ನೋ, ಇಂಪಾಸಿಬಲ್. ಅಲ್ಲಮ್ಮ, ಈಗ ತಾನೇ ಒಂದು ಗಂಡ ಹತ್ರ ಕಳೆದಿದೆ, ಮತ್ತೆ ಇವಳನ್ನ? ಅಂಕಲ್, ನಾವು ನಿಮ್ ಮಗಳ ಜೊತೆನೆ ಇರ್ತೀವಿ, ಅವ್ಳಿಗೇನೋ ಆಗ್ದಾಗ ನಾವು ನೋಡ್ಕೋತೀವಿ ಅಂಕಲ್, ಪ್ಲೀಸ್. ಇಲ್ಲಮ್ಮ, ಸಿಮ್ಲಾ ಗಿಮ್ಲಾ ಅದೆಲ್ಲ ಏನು ಬೇಡ. ಅಪ್ಪ ಅಪ್ಪ, ನನಗೂ ಇಲ್ಲೇ ಇದ್ದು ಬೇಜಾರಾಗ್ತಿದೆ. ಅಪ್ಪ ಪ್ಲೀಸ್ ಅಪ್ಪ, ಹೋಗಿ ಬರ್ತೀನಿ. ಅದು ಅಲ್ಲದೆ ಇನ್ನೊಂದು ವಾರದಲ್ಲಿ ದಸರಾದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ. ಹೌದು ಹೌದು. ಅಲ್ಲಮ್ಮ ಅದು. ಅಯ್ಯೋ ಅಂಕಲ್, ಪ್ಲೀಸ್ ಒಪ್ಕೊಳ್ಳಿ ಅಂಕಲ್, ಪ್ಲೀಸ್ ಅಂಕಲ್, ಒಪ್ಕೊಳ್ಳಿ ಅಂಕಲ್. ಓಕೆ ಓಕೆ ಆಫೀಸರ್, ನಿಮ್ ಇನ್ಚಾರ್ಜ್ ನಲ್ಲಿ ನಿಮ್ ಜವಾಬ್ದಾರಿ ಮೇಲೆ ಇವಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಬಿ ಕೇರ್ಫುಲ್.
ಇದೇನ್ ರಾಜೇಶ್ವರಿ, ಇಷ್ಟೊತ್ತಿಗೆ ನೀನಿಲ್ಲಿ? ಅದೇ ಪ್ರಶ್ನೆ ನಾನ್ ಕೇಳ್ತಾ ಇದ್ದೀನಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಾನು ಇಲ್ಲಿ ಸುಮ್ನೆ ಸುಮ್ನೆ ಬಂದೆ. ನೀನ್ ಯಾರ ಕಣ್ಣಿಗ್ ಬೇಕಾದ್ರೂ ಮಣ್ಣೆಚ್ಬಹುದು, ಆದ್ರೆ ನನ್ ಕಣ್ಣಿಗ್ ಮಾತ್ರ ಮಣ್ಣೆಚ್ಚಕ್ ಆಗಲ್ಲ. ನೀನ್ ಇಲ್ಲಿಟ್ಟಿರೋದು ಪವರ್ಫುಲ್ ಆರ್ಡಿಎಕ್ಸ್ ಬಾಂಬ್ಸ್, ನಿಜ ತಾನೇ? ಚೇ ಚೇ, ನಾನು ಆರ್ಡಿಎಕ್ಸ್ ಬಾಂಬ್? ನೀನ್ ಈ ತರದ ಯಾವಾಗ್ಲೂ ಅನುಮಾನ ಬಂದಿತ್ತು ರಾಜಿ. ನಾನ್ ಮುಂದೆ ಬರ್ಬೇಡ, ನನ್ ಕೈಲಿರೋದು ಮಕ್ಕಳಾಡೋ ಪಿಸ್ತೂಲ್ ಅಲ್ಲ, ನಮ್ ತಂದೆ ಯೂಸ್ ಮಾಡೋ .25 ಒರಿಜಿನಲ್ ರಿವಾಲ್ವರ್. ನೋಡು, ದುಡುಕ್ ಬೇಡ, ನನ್ ಮಾತ್ ಕೇಳು. ನಿನ್ನಂತ ದೇಶದ್ರೋಹಿ ಮಾತ್ ಕೇಳೋ ಸವಿವೇಕಿ ನಾನು ಅನ್ಕೊಂಡಿದ್ಯಾ? ನಾ ಜೈಲ್ ಹೋದ್ರೂ ಪರವಾಗಿಲ್ಲ, ನಿನ್ನ ಮಾತ್ರ ನಾನು ಉಳಿಸಲ್ಲ. ಆಯ್ತು, ಕೊಲ್ಲು, ಕೊಂದಾಕ್ಬಿಡು, ನನ್ ಶೂಟ್ ಮಾಡು. ಆದ್ರೆ ಕೊಲ್ಲೋದಕ್ಕೂ ಮುಂಚೆ ಸತ್ಯ ಏನಂತ ತಿಳ್ಕೋ. ಆಗ್ಲೂ ನಿನ್ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಶೂಟ್ ಹಾಕ್ಬಿಡು. ನಾನು ಇಷ್ಟೆಲ್ಲ ನಾಟಕ ಆಡಿದ್ದು, ಪೊಲೀಸ್ ಕಣ್ಣು ಮಣ್ಣೆ ಹಚ್ಚಿದ್ದು, ಇಬ್ಬರಿಗೆ ಇವತ್ತು ಎಲ್ಲರಲ್ಲೂ ಭ್ರಮೆ ಹುಟ್ಟಿದ್ದು ಯಾತಕ್ಕೋಸ್ಕರ ಗೊತ್ತಾ? ಯಾತಕ್ಕೋಸ್ಕರ ಅಂತ ಹೇಳ್ತೀನಿ ಕೇಳು. ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಸುಮಾರು 5,000 ಜನ ಪಾಕಿಸ್ತಾನಿ ಉಗ್ರಗಾಮಿಗಳು, ಗೂಢಚಾರರು ನಮ್ಮ ದೇಶದೊಳಗೆ ನುಸುಳಿದ್ದಾರೆ. ಆದ್ರೆ ಅವ್ರು ಹೇಗಿದ್ದಾರೆ ಅಂತಲೇ ಯಾರಿಗೂ ಗೊತ್ತಿಲ್ಲ. 5 ವರ್ಷದ ತೆಳಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಬಾಂಬ್ ಬ್ಲಾಸ್ಟ್ ನಡೀತು, ಅದ್ರ ಬಗ್ಗೆ ನೀವು ಪೇಪರ್ಲ್ಲಿ ಓದಿರಬೇಕು. ಅದರ ಇನ್ವೆಸ್ಟಿಗೇಷನ್ ನಲ್ಲಿ ನಾವು ಸ್ವಲ್ಪ ಸಕ್ಸಸ್ ಕಾಣೋ ಅಷ್ಟರಲ್ಲೇ ಏಮಾರ್ಬಿಟ್ವು. ಆವಾಗ ನಮ್ ಕೈಗೆ ಸಿಕ್ಕಿದ ವ್ಯಕ್ತಿ ಅಂದ್ರೆ ಇಮ್ತಿಯಾಜ್ ಅಂತ ಒಬ್ಬನೇ. ಅವನಿಗೆ ನಾವು ಎಷ್ಟೇ ಟಾರ್ಚರ್ ಕೊಟ್ರು ಅವನು ಅವ್ರ ಗ್ಯಾಂಗ್ ಬಗ್ಗೆ ಬಾಯೇ ಬಿಡಲಿಲ್ಲ. ಈಗ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅದೇ ಉಗ್ರಗಾಮಿಗಳು ಇಡೀ ದೇಶದಲ್ಲೇ ಸರಣಿ ಬಾಂಬ್ ಬ್ಲಾಸ್ಟ್ಗಳನ್ನ ಮಾಡಿ ದೇಶನೇ ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆದರೆ ಅವ್ರಿಗೆ ಬೇಕಾದ ಶಸ್ತ್ರಾಸ್ತ್ರದ ಪ್ಲಾನ್ ಎಲ್ಲ ಇಮ್ತಿಯಾಜ್ ಹತ್ರ ಇದೆ. ಇದನ್ನ ಉಪಯೋಗಿಸ್ಕೊಂಡು ನಾವು ಆ ಗ್ಯಾಂಗ್ನ ಹಿಡಿಬೋದು. ಇದಕ್ಕೆ ನನಗೆ ನಿನ್ನ ಸಹಾಯ ಬೇಕು. ನನ್ನ ಸಹಾಯನ? ಇದೇನು ಸರ್ ಇದು? ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ನನಗಿಂತ ಎಷ್ಟು ಬುದ್ಧಿ? ನನ್ನ ಡಿಪಾರ್ಟ್ಮೆಂಟಲ್ಲಿ ಇರೋರ ಬಗ್ಗೆ ನನಗೆ ನಂಬಿಕೆನೆ ಇಲ್ಲ. ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಆ ವಯಸ್ಸಿನಲ್ಲೇ ನೀನು ಮನೆ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿದವನು. ನೀನೊಬ್ಬ ಧೈರ್ಯವಂತ, ಬುದ್ಧಿವಂತ, ಈ ಕೆಲಸಕ್ಕೆ ನೀನೇ ಲಾಯಕ್ಕು. ನಾನೇನ್ ಮಾಡ್ಬೇಕು ಸರ್? ಹೇಳ್ತೀನಿ ಕೇಳು. ಆ ಉಗ್ರಗಾಮಿಗಳಿಗೆ ಬೇಕಾಗೋ ಶಸ್ತ್ರಾಸ್ತ್ರಗಳಿರೋ ಜಾಗದ ಗುರುತು ನಮ್ಮ ಇಮ್ತಿಯಾಜ್ ತಲೆನಲ್ಲಿ ಹಚ್ಚೆ ಹಾಕಿಟ್ಟಿದ್ದಾರೆ. ಈ ವಿಷಯ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರಿಗಾದ್ರೂ ಗೊತ್ತಾಗೋದ್ರೆ ಎಲ್ಲಿ ಲೀಕ್ ಮಾಡಿಬಿಡ್ತಾರೋ ಅಂತ ನಾನು ಇದುವರೆಗೂ ಅದನ್ನು ಮುಚ್ಚಿಟ್ಟಿದ್ದೆ. ಈಗ ನೀವು ಮಾಡಬೇಕಾದ ಮೊದಲನೇ ಕೆಲಸ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ದೊಡ್ಡ ಉಗ್ರವಾದಿಯಾಗಿ ನೀ ಕಾಣಿಸ್ಕೊತೀಯ. ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನೊಳ್ಳೆ ಒಬ್ಳು ನಿನ್ನ ಫೋಟೋಗಳನ್ನೆಲ್ಲ ತೆಗೆದು ನೀನೊಬ್ಬ ಟೆರರಿಸ್ಟ್ ಅಂತ ಒಂದು ಕಟ್ಟು ಕತೆ ಕಟ್ಟಿ ಹೇಳ್ತಾಳೆ. ಆಗ ಸಿಬಿಐನೋರ, ಪೊಲೀಸ್ನೋರ ಕಣ್ಣೆಲ್ಲ ನಿನ್ನ ಮೇಲೆ ಬೀಳುತ್ತೆ. ನೀನು ಅಲ್ಲಿಂದ ತಪ್ಪಿಸ್ಕೊಂಡು ಬೆಂಗಳೂರಿಗೆ ಬರ್ತೀಯ. ಬರ್ತಿದ್ದ ಹಾಗೆ ನಿನ್ನ ನಕಲಿ ಮುಸ್ಲಿಂ ಅಪ್ಪ ಅಮ್ಮ ಇಬ್ರು ನಿನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟು ನೀನೊಬ್ಬ ದೊಡ್ಡ ಉಗ್ರವಾದಿ ಅಂತ ಮತ್ತಷ್ಟು ಪ್ರಚಾರ ಮಾಡ್ತಾರೆ. ಇಷ್ಟೆಲ್ಲ ಆಗುವಾಗಲೂ ನೀ ಮಾಮೂಲಿಯಾಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಆ ಸ್ಲಮ್ಮಲ್ಲಿ ಜೀವನ ಮಾಡ್ತಾನೆ ಇರ್ತೀಯ. ಮಾಡ್ತಾನೆ ಒಂದೇ ತರ ಇರೋ ಇಬ್ರು ವ್ಯಕ್ತಿಗಳು ಅನ್ನೋ ರೀತಿಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಕನ್ಫ್ಯೂಸ್ ಮಾಡ್ತಾನೇ ಹೋಗ್ತೀಯ. ಆಮೇಲೆ ಒಂದು ಒಳ್ಳೆ ಸಮಯ ನೋಡಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಮಗಳನ್ನ ನೀನು ಕಿಡ್ನ್ಯಾಪ್ ಮಾಡ್ತೀಯ. ಕಿಡ್ನ್ಯಾಪ್ ಮಾಡಿ ನಿಮ್ಮ ಮಗಳು ನಿಮಗೆ ಜೀವ ಸಹಿತ ಬೇಕಾದ್ರೆ ಆ ಉಗ್ರಗಾಮಿನ ಬಿಡುಗಡೆ ಮಾಡಬೇಕು ಅಂತ ಕಂಡೀಷನ್ ಹಾಕ್ತೀಯ. ಕಂಡೀಷನ್ ಹಾಕಿ ಅವನ್ನ ಬಿಡಿಸ್ಕೋತೀಯ. ಆಮೇಲೆ ಅವನ ತಲೆಯಲ್ಲಿರೋ ಸೀಕ್ರೆಟ್ನೆಲ್ಲ ತಗೊಂಡು ನೀನು ಅವನ್ನ ಬಿಟ್ಬಿಡ್ತೀಯ. ಆಮೇಲೆ ಅವನು ಆ ಉಗ್ರಗಾಮಿಗಳ ಜೊತೆ ಸೇರೇ ಸೇರ್ತಾನೆ. ಆ ಉಗ್ರಗಾಮಿಗಳ ಕಣ್ಣು ನಿನ್ನ ಮೇಲೆ ಬಿದ್ದೇ ಬೀಳುತ್ತೆ. ಆಮೇಲೆ ನೀನು ಅವರಿಂದ ವಶಪಡಿಸ್ಕೊಂಡ ಶಸ್ತ್ರಾಸ್ತ್ರಗಳನ್ನ ನನಗೆ ಸರೆಂಡರ್ ಮಾಡ್ತೀಯ. ನಾನು ಅದನ್ನು ತಗೊಂಡು ನಕಲಿ ಬಾಂಬ್ಗಳನ್ನ ನಿನ್ನ ಕೈಗೆ ಕೊಡ್ತೀನಿ. ಇಡೀ ದೇಶಕ್ಕೆ ನೀನು ಒಳ್ಳೆಯವನ ಕಾಣಿಸಿದ್ರೂ ಆ ಉಗ್ರಗಾಮಿಗಳ ಕಣ್ಣಿಗೆ ಮಾತ್ರ ದೇಶದ್ರೋಹಿಯಾಗಿ ಕಾಣಿಸ್ತೀಯ. ನಾನು ಕೊಟ್ಟ ನಕಲಿ ಬಾಂಬ್ಗಳನ್ನ ಲಕ್ಷಾಂತರ ಜನ ಸೇರೋ ಮೈಸೂರು ದಸರಾ ಉತ್ಸವದಲ್ಲಿ ನೀನು ಅಲ್ಲಲ್ಲಿ ಅಲ್ಲಲ್ಲಿ ಪ್ಲಾಂಟ್ ಮಾಡ್ತಾ ಹೋಗ್ತೀಯ. ಆವಾಗ ಏನಾಗ್ಬೋದು? ಆ ಉಗ್ರಗಾಮಿಗಳಿಗೆ ಏನು ಮಾಡ್ಬೋದು? ಒಂದು, ಆ ಶಸ್ತ್ರಾಸ್ತ್ರಗಳು ಬೇಕು ಅಂತ ನಿನ್ನ ಜೊತೆ ಕೈ ಜೋಡಿಸ್ಬೋದು. ಇಲ್ಲ, ಹೇಗಿದ್ರು ನಾವು ಮಾಡಬೇಕಾದ ಕೆಲಸನ ಇವನೇ ಮಾಡ್ತಿದ್ದಾನಲ್ಲ ಅಂತ ಆ ಸರಣಿ ಬಾಂಬ್ ಸ್ಫೋಟದ ಪ್ಲಾನ್ನೇ ಬಿಟ್ಬಿಡ್ಬೋದು. ಹೇಗೋ ಒಟ್ಟಿನಲ್ಲಿ ಅದರಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗತ್ತೆ. ನೋಡು, ಭಾರತ್ ಮಾತೆಗೆ ನಿನ್ನ ಸೇವೆ ಬೇಕಾಗಿದೆ, ನಿನ್ನ ಸಹಾಯ ನನಗೆ ಖಂಡಿತ ಬೇಕು. ಛೇ, ಏನು ಸರ್ ಹೀಗೆ ಹೇಳ್ತೀರಾ? ಇದು ಬರೀ ಸಹಾಯ ಅಲ್ಲ, ನಾನು ನನ್ನ ದೇಶಕ್ಕೆ ಮಾಡ್ತಿರೋ ಕರ್ತವ್ಯ, ಸೇವೆ, ಪೂಜೆ. ಹೇಳಿ ಸರ್,
ನೀವೇನ್ ಮಾಡು ಅಂತ ಹೇಳಿದ್ರು, ನಾನು ಅದಕ್ಕೆ ರೆಡಿ ಸರ್ ಅಂತ ಹೇಳಿ ಕೆಲ್ಸಕ್ಕೆ ಒಪ್ಕೊಂಡೆ. ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ತರ, ಯಾಕೆ ಇವನ್ ನನ್ನ ಕ್ಲೋಸ್ ಫ್ರೆಂಡ್ ಬಾಯ್ ಬಿಡದೇ ಇರೋ ತರ ಮಾಡಿದೆ. ಆದ್ರೆ ಇವತ್ತು ಯಾಕೆ ರಾಜಿ, ನನ್ ಮೇಲೆ ನಂಬಿಕೆ ಬರ್ಲಿಲ್ವಾ ನಿನ್ಗೆ? ಎಂತೆಂತ ನಾಟಕ ಆಡಿದೆ ನೀನು, ಎಂತ ಕತೆ ಬೇಕಾದ್ರೂ ಕ್ಷಣದಲ್ಲಿ ಕಟ್ಟಿ ಹೇಳೋ ಕೆಪಾಸಿಟಿ ಇರೋ ನೀನು, ಅದಕ್ಕೆ ನಾನು ನಿನ್ನ ಲವ್ ಮಾಡಿದೆ ಅನ್ಸುತ್ತೆ. ರಾಜಿ ನೀನು ನಿಜವಾಗ್ಲೂ ನನ್ನ ಪ್ರೀತಿಸಿದ್ರೆ, ನನ್ನ ನಂಬಿದ್ರೆ ನನ್ಗಾದ್ರೂ ಹೇಳ್ತಿದ್ದೆ? ಇಲ್ಲ ರಾಜಿ, ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ನಿನ್ನ ಪ್ರೀತಿಸ್ತಾ ಇರೋದಂತೂ ಖಂಡಿತ ನಿಜ. ಹಾಗಾದ್ರೆ ಆ ಪಿಂಕಿ ಜೊತೆ ನೀನು ಆಡ್ತಿರೋದು ನಾಟಕ ನಿಜ? ಅವಳು ಬುದ್ಧಿ ಕಲಿಸ್ತೀನಿ ಅಂತ ಅವ್ರ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ರಾಜಿ, ಪ್ಲೀಸ್ ನನ್ನ ಮಾತು ನಂಬು ರಾಜಿ. ಸಂದೇಹ ನೋಡು, ಇದೆಲ್ಲ ಡ್ಯೂಪ್ಲಿಕೇಟ್, ನಾನು ನಿನಗೆ ಹೇಳಿದ್ನಲ್ಲ ಅದೇ ರೀತಿ ಮಾಡಬೇಕು. ಓಕೆ, ಇದೆಲ್ಲ ಡ್ಯೂಪ್ಲಿಕೇಟ್ಸ್, ನಾನು ಹೇಳಿದ್ನಲ್ಲ ಅದೇ ಥರ ಮಾಡು. ಪ್ರತಿ ಸಲ ಅವ್ನು ನಮ್ಮ ಕೈ ಕೊಡ್ತಾನೆ ಇದ್ದಾನೆ, ಡಿಫೆನ್ಸ್ ಮಿನಿಸ್ಟರ್ ಮಗಳನ್ನ ಸಾಯಿಸಿದ್ದಾನೆ. ನೋಡಿ, ನೀವು ಅವನ್ನ ಹುಡುಕ್ಬೇಕು, ಹುಡುಕಿ ಅವ್ನು ಸಿಕ್ಕಿದ್ರೆ ಹೇಳ್ಕೊಂಡು ಬನ್ನಿ, ಇಲ್ಲ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ. Come on, move! Okay, Huggy! Huggy! Don't leave him! Appa! Appa! I'm going to go to the house. ಆ ಸಿ ಬಿ ಐ ಆಫೀಸರ್ ಇದನ್ನಲ್ಲ, ಅವನು ಒಳ್ಳೇನಲ್ಲ, ಅವನೇ ನಿಜವಾದ ದೇಶದ್ರೋಹಿ. ಹೌದಪ್ಪ, ಅವನು ಹೇಳಿದ್ದಲ್ಲ ಸುಳ್ಳು, ಅವನು ಕೊಟ್ಟಲ್ಲ ಬಾಂಬು, ಅದು ಯಾವುದು ಡೂಪ್ಲಿಕೇಟ್ ಅಲ್ಲ, ಎಲ್ಲ ಒರಿಜಿನಲ್ಲು. ನಾನೇ ನನ್ನ ಕೈಯಾರೇ ಬಾಂಬ್ ಇಟ್ಬಿಟ್ಟೆ. ಅಯ್ಯಯ್ಯೋ, ಅದೇನಾದರೂ ಪರಿಸ್ಥಿತಿ ಆಗಿಬಿಟ್ರೆ? ಅಪ್ಪ, ನನ್ನ ರಾಜೇಶ್ವರಿನ ನನ್ನ ಕೈಯಾರ ಡೂಪ್ಲಿಕೇಟ್ ಬಾಂಬ್ ಅಂತ ಬ್ಲಾಸ್ಟ್ ಮಾಡಿಬಿಟ್ಟಪ್ಪ. ಹಾಕ್ತಾರ,
ನಿಮ್ಮ ಮಗ ಬಂದಿದ್ದ? ಅಯ್ಯೋ, ಅವನು ದೇಶದ್ರೋಹಿ ಸರ್. ಅವನು ನಾವೆಲ್ಲ ಹಿಡಿಯಕ್ಕಾಗತ್ತೆ. ಅಪ್ಪ ಅಮ್ಮ ಆದ್ರೆ ನಮಗೆ वो हराम जाते सारे को सब कुछ मालूम हो गया. हमारा धंधा सब मालूम हो गया सरकार. साहब, उसे मारने को कोशिश की मगर साला भाग गया. हाँ सरकार. ಮಂತಾನೆ, ನೀ ಪಾಕಿಸ್ತಾನಕ್ಕೆ ಹೋಗಿ ನೋಡು, ಅಲ್ಲೂ ಇದೇ ಮಣ್ಣು. ಅಮೇರಿಕಾಗೆ ಹೋಗಿ ನೋಡು, ಅಲ್ಲೂ ಇದೇ ಮಣ್ಣು. ಆದರೆ ನಮ್ಮ ಜನ, ನಮ್ಮ ದೇಶ, ಭಾಷೆ, ಮಣ್ಣು ಅಂತ ಹೊಡೆದಾಡ್ತಾರೆ, ಒದ್ದಾಡ್ತಾರೆ, ಮೂರ್ಖರು. ನೋಡು, ನಿಮ್ಮ ಅಪ್ಪ ಅಮ್ಮನೇ ದೇಶ ಅನ್ನೋ ಹೆಸರು ಬಂದಾಗ ನಿನ್ನೇ ಹ್ಯಾಕ್ ಕೊಲ್ಲೋಕೆ ಪ್ರಯತ್ನ ಪಟ್ರು. ಅವ್ರ ದೇಶ ಪಾಕಿಸ್ತಾನ ಅಂತೆ, ಇಂಡಿಯಾ ಅಲ್ಲುವಂತೆ. ನೀನು ಅವ್ರ ಮಗನೇ ಅಲ್ಲ. ನಿಮ್ಮಪ್ಪ ದೊಡ್ಡ ಮಿಲಿಟರಿ ಆಫೀಸರ್. ಬಹಳ ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಸಾರ್ತಿ ನಿಮ್ಮಪ್ಪ खानदान को मैं तबाह कर डालूंगा. हाँ, मैं तबाह कर डालूंगा. अरे हमारी बच्ची. ಎರಡು ಮಕ್ಕಳನ್ನು ಎತ್ಕೊಂಡು ನಿನ್ನ ನಕಲಿ ಅಪ್ಪ ಅಮ್ಮ ಇಬ್ರು ಸೌತ್ ಇಂಡಿಯಾಗೆ ಬಂದು ಸೆಟ್ಲ್ ಆದ್ರು. ಎಷ್ಟೋ ವರ್ಷಗಳ ಮೇಲೆ ನನಗೆ ಅವ್ರ ಬಗ್ಗೆ, ಅವ್ರಿಗೆ ನನ್ನ ಬಗ್ಗೆ ಗೊತ್ತಾಯ್ತು. ನನಗೂ ಉಗ್ರಗಾಮಿಗಳ ಜೊತೆ ಕಾಂಟ್ಯಾಕ್ಟ್ ಇದೆ ಅಂತ. ಆಗಲೇ ನಿಮ್ಮ ಅಪ್ಪನೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಕೊಂಡಿದ್ನಲ್ಲ ಇಮ್ತಿಯಾಜ್ ಅಂತ ಉಗ್ರಗಾಮಿ, ಅವನ ತಲೆಯಲ್ಲಿದ್ದಿದ್ದ ಹಚ್ಚೆ ಬಗ್ಗೆ ಹೇಳಿದ್ದು. ಆಗಲೇ ನಾವಿಬ್ರು ಸೇರಿ ಈ ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಈ ಆಟದಲ್ಲಿ ನಿನ್ನೆ ಪಾನ್ ಮಾಡಿತ್ತು.
ಇದೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನೀ ನನ್ನ ಜೊತೆ ಕೈ ಸೇರಿಸಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್, ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನನಗೆ ನಿನ್ನಂಥವ್ರು ಬೇಕು. ನೋಡು, ಇದೊಂದಷ್ಟು ಜನ ಧ್ವಂಸ ಮಾಡ, ಕೈ ತುಂಬ ದುಡ್ಡು ಸಿಗುತ್ತೆ, ಆಮೇಲೆ ನಿನ್ ಖುಷಿಗೋಸ್ಕರ ಪಾಕಿಸ್ತಾನಕ್ಕೆ ಹೋಗೋಣ, ಅಲ್ಲೂ ಬಾಂಬ್ ಬಿಡೋಣ, ಅಲ್ಲೂ ಜನ ಧ್ವಂಸ ಮಾಡೋಣ, ಅಲ್ಲೂ ದುಡ್ಡು ಸಿಗತ್ತೆ ಬೇರೆ ಶ್ರೀಮಂತ ದೇಶದಿಂದ. ಆಮೇಲೆ ಆ ದೇಶಕ್ಕೆ ಹೋಗಿ ಅವ್ರ ದುಡ್ಡಲ್ಲೇ ಮಜಾ ಮಾಡೋಣ, ಆದ್ರೆ ಅಲ್ಲೂ ಬಾಂಬ್ ಬಿಡೋಣ. ನೋಡು, ಬುದ್ಧಿವಂತನಿಗೆ ಯಾವುದು ಅವನ ದೇಶ ಅಲ್ಲ, ಇಡೀ ಪ್ರಪಂಚನೇ ಅವನು. ನನಗೆ ನೀನು ಬುದ್ಧಿವಂತನಾಗಬೇಕು. ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ, ಯೋಚನೆ ಮಾಡು. ನಿನಗೆ ಕೊಟ್ಟ ಕಾಲಾವಕಾಶ ಮುಗೀತು, ನಿನಗೆ ಬುದ್ಧಿವಂತನಾಗಕ್ಕೆ ಇಷ್ಟ ಇಲ್ಲ, ಸಾಯೋದಕ್ಕೆ ರೆಡಿಯಾಗು. ನನ್ನ ಕೊಲ್ಬೇಡ, ನನ್ನ ಕೊಲ್ಬೇಡ, ನನ್ನ ಕೊಲ್ಬೇಡ. ಅಮ್ಮ, ನಿಜ ನಿಜ ನೀವು ಹೇಳಿದ್ದ ನಿಜ. ಯಾವ ದೇಶ ಹಾಳಾದ್ರೂ ನನಗೇನು, ಈ ಪ್ರಪಂಚದಲ್ಲಿ ಎಷ್ಟು ಜನ ಸತ್ರು ನನಗೇನು, ನಾನು ಯಾರಿಗೋಸ್ಕರ ಮಾಡಬೇಕು? ನಾನು ಯಾರಿದ್ದಾರೆ? ಯಾರೂ ಇಲ್ಲ. ತಗೋ, ನಾನು ನಿನ್ನವನು, ನಾನು ಹೇಗೆ ಬೇಕಾದ್ರೂ ಉಪಯೋಗಿಸ್ಕೋ, ನಾನು ಏನು ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಗುಡ್ ಗುಡ್, ನೀ ಬುದ್ಧಿವಂತ ಅಂತ ನನಗೆ ಗೊತ್ತಿತ್ತು. ಹೇಳು ಮೇಲೆ ಹೇಳು. ಅಯ್ಯೋ, ನಿಧಾನ ಕೇಳು.
ನನ್ನ ದೇಹದಲ್ಲಿ 40 pound ಆಲ್ರೆಡಿ ಎಕ್ಸ್ಪ್ಲೋಡ್ ಇದೆ. ನೀವೇನಾದ್ರೂ ಶೂಟ್ ಮಾಡಿದ್ರೆ ನೀವೆಲ್ಲ ಚಿಂಗಿ ಚಿಂಗಿ ಆಗೋಗ್ಬಿಡ್ತೀರ, ಈ ಏರಿಯಾ ಎಲ್ಲ ಬ್ಲಾಸ್ಟ್ ಆಗೋಗುತ್ತೆ. ಶೂಟ್ ಮೀ, ಶೂಟ್ ಮೀ. ನೀವೇನಾದ್ರೂ ಓಡೋದಕ್ಕೆ ಪ್ರಯತ್ನ ಪಟ್ಟರೆ ನಾನು ಇಲ್ಲೇ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮರ್ಯಾದೆಗೆಲ್ಲ ಅಲ್ಲೇ ನಿಂತ್ಕೊಳ್ಳಿ. ಗುರು, ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಆವೇಶ ಪಟ್ಟು ನಿನ್ ಜೀವನ ಹಾಳು ಮಾಡ್ಕೋಬೇಡ. ಥೂ ಹೇಳಿ, ಇಷ್ಟು ಜನ ಸಾಯಿಸಿದ ನಿನಗೆ ನಿನ್ ಪ್ರಾಣ ಅಂತ ಹೇಗೆ ಹೆದರು ನಡುಕ್ತಾ ಇದೆ ನೋಡು. ಗುರು ಬೇಡಪ್ಪ, ಎಷ್ಟು ಜನ ತಂದೆ ತಾಯಿದ್ರು ನಮ್ಮ ಮಕ್ಕಳನ್ನ ಸಾಯಿಸ್ತಾ ನಿನ್ ಕಣ್ಣೀರ್ ಹಾಕಿದ್ಯಾ? ಅದೇ ನಿನ್ ಮಗಳು ಸತ್ತ ಯಾಕೆ ಕಣ್ಣೀರ್ ಹಾಕ್ತೀಯಾ? ನಿನ್ ದೇಶಕ್ಕೋಸ್ಕರ ತಾನೆ ಈ ದೇಶ ಧ್ವಂಸ ಮಾಡಿಕೊಟ್ಟಿರೋದು. ಅಲ್ಲಿ ನೋಡು, ಅಲ್ಲಿ ನೋಡು, ಅವ್ರೇನ್ ಪಾಪ ಮಾಡಿದ್ದಾರೆ, ನಿನಗೇನು ಅನ್ಯಾಯ ಮಾಡಿದ್ದಾರೆ. ಇಷ್ಟು ವರ್ಷ ಈ ಮಣ್ಣಲ್ಲಿದ್ದು ಇಲ್ಲೇ ನೀರು ಗಾಳಿ ಅನ್ನ ತಿಂದು ಇದನ್ನ ಈ ದೇಶಕ್ಕೆ ಮಾಡೋ ಪರೋಪಕಾರ ಇದೆ. ನಿನ್ ದೇಶದಲ್ಲಿ ನಿನ್ ಸಂಬಂಧಿಕರಿಗೆ ಹೀಗಾಗಿದ್ದಿದ್ರೆ? ಅಲ್ಲಪ್ಪ, 25 ವರ್ಷ ನನ್ನ ಬೆಳೆಸಿ ಸಾಕಿ ನನ್ನನ್ನ ಬಲಿಕೊಂಡಕ್ಕೆ ಹೊರಟಿದ್ರಲ್ಲ, ಇದಕ್ಕೇನು ಅನ್ಬೇಕು? ಇದು ಯಾವ ರೀತಿ ದೇಶ ಪ್ರೇಮ? ನಮ್ಮ ತಂದೆ ತಾಯಿನ ಸಾಯಿಸಿ ನನ್ನ ಯಾಕೆ ಯಾಕೆ ಕರ್ಕೊಂಬಂದ್ರೆ? ನನ್ನನ್ನ ಅಲ್ಲ ಸಾಯಿಸ್ಬಿಡ್ಬಾರ್ದ? ಇಲ್ಲಿ ಕರ್ಕೊಂಬಂದ್ರೆ ನನ್ನಲ್ಲಿ ವಾತ್ಸಲ್ಯ ಪ್ರೀತಿ ಪ್ರೇಮ ಯಾಕೆ ಬೆಳೆಸಿದ್ರಿ? ಯಾರು ಒಬ್ಬೊಬ್ರು ಬುದ್ಧಿವಂತರು, ಅವ್ರು ನಾಯಕರಾಗೋದಕ್ಕೆ, ಈ ಪ್ರಪಂಚದ ಇತಿಹಾಸದಲ್ಲಿ ಅವ್ರ ಹೆಸರು ಉಳಿಯೋದಕ್ಕೆ, ಅವ್ರು ಸುಖ ಪಡೋಕ್ಕೋಸ್ಕರ ಈ ದೇಶ ಭಾಷೆಯನ್ನು ಪುಳ್ಳು ಅಭಿಮಾನ ಬೆಳೆಸಿ ಸಾವಿರಾರು ಹೆಣೆಗಳನ್ನ ಉರುಳಿಸಿ ಅದ್ರ ಮೇಲೆ ರಾಜ್ಯಭಾರ ಮಾಡೋಕೆ ಹೋಗ್ತಾರೆ. ಅದೇ ನಿಮ್ಮಂತ ಮೂರ್ಖರು ಈ ಸ್ವಾಭಿಮಾನ ಜಾತಿ ಮತ ಅಂತ ಒದ್ದಾಡಿ ಕಣ್ಣೀರ್ ಕಾಲುವೇನೆ ಹರಿಸ್ತಿದ್ದೀರ. ಯಾಕಿದೆಲ್ಲ ನೀವು ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ? ಹಿಂದ್ಗಡೆಯಿಂದ ಹೋಗಿ ಅವನ ತಲೆ ಗುರಿ ಶೂಟ್ ಮಾಡಿ, ಯಾವುದೇ ಕಾರಣಕ್ಕೂ ಮೈ ಬಿಡಬಾರ್ದು. ಸರ್ ನಂಗೆ ಭಯ ಆಗ್ತಿದೆ ಸರ್. ಹೇಳ್ದಷ್ಟು ಮಾಡು, ಹೋಗು ಇದೀರ. ಸರ್ ಅವನ್ನ ಅರೆಸ್ಟ್ ಮಾಡಬೇಡಿ ಸರ್, ಅವನ್ನ ಅರೆಸ್ಟ್ ಮಾಡಬೇಡಿ. ದೇಶದ್ರೋಹಿಗಳು ನಾನು, ಅವನು, ಇಷ್ಟಕ್ಕೆಲ್ಲ ನಾವೇ ಕಾರಣ. ಗುರು, ನಮ್ಮ ದೇಶಕ್ಕೋಸ್ಕರ ಮಾಡ್ತಿರೋ ದೇಶ ಸೇವೆ ಇದು ಅಂದ್ಕೊಂಡ್ಬಿಟ್ಟೆ ಕಣೋ. ಒಬ್ಬ ಮಿಲಿಟರಿ ಯೋಧನ್ನ ಬೇರೆ ದೇಶದ ಯೋಧ ಹ್ಯಾಕ್ ಕೊಲ್ತಾನೋ ಹಾಗೆ ಇದು ಒಂದು ಯುದ್ಧ ಅಂತ ತಿಳ್ಕೊಂಡ್ಬಿಟ್ಟೆ ಕಣೋ. ಗುರು, ಒಂದೇ ಒಂದ್ ಸಾರಿ ನಮ್ಮನ್ನ ಕ್ಷಮಿಸಿದೀನಿ ಅಂತ ಹೇಳಪ್ಪ. ಹೇಳು ಹೇಳು. ನಾನು ಯಾರನ್ನ ಕ್ಷಮಿಸಷ್ಟು ದೊಡ್ಡವನಲ್ಲ, ಆದ್ರೆ ಒಂದ್ ದೇಶಕ್ಕೋಸ್ಕರ ಇನ್ನೊಂದ್ ದೇಶದಲ್ಲಿ ಕೋಲಾಹಲ ಎಬ್ಸೋರ್ನ ಯಾರನ್ನ ಯಾರು ಕ್ಷಮಿಸೋದಿಲ್ಲ. ಆ ನಿನ್ ದೇವ್ರ ಅಲ್ಲ ಕೂಡ ಕ್ಷಮಿಸೋದಿಲ್ಲ. ಖುದಾ ರಹೇ ಸುಖ ಶಾಂತ ಮನ್ಮೇ, ರಹೇ ಶೈತಾನ್ ಅಶಾಂತ ಜಗ್ಮೆ. ಅಂದಿನಿಂದ ಮಾನವ ಇಂದಿನವರೆಗೂ ದೇಶ ಭಾಷೆ ಜಾತಿ ಮತಗಳೆಂಬ ರಾಕ್ಷಸರನ್ನು ಹೆಗಲ ಮೇಲೆ ಹೊತ್ತೇ ನಡೆದಿದ್ದಾನೆ. ಮಾನವೀಯತೆ ಮಾರಣ ಹೋಮವಾಗುತ್ತಲೇ ಇದೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬಿನ್ನಾಣವಕ್ಕೂ ಸರ್ವಜ್ಞ ಎಂಬ ನಾನ್ನುಡಿ ಜಗತ್ತಿನ ನುಡಿಯಾಗಬೇಕು. ಉದ್ದರೇದಾತ್ಮನಾತ್ಮಾನಂ ನಾತ್ಮಾನಮವ ಸಾಧೆಯೇ ಆತ್ಮೈವರಾತ್ಮನೋ ಬಂಧು ಆತ್ಮೈವರಿ ಪುರಾತ್ಮನಃ. ಪ್ರತಿಯೊಬ್ಬನು ಅವನಿಗೆ ಅವನೇ ಗುರುವಾಗಿ ತನ್ನನ್ನು ತಾನೇ ತಿದ್ದಿಕೊಂಡಲ್ಲಿ ಇಡೀ ಜಗತ್ತೇ ನೆಮ್ಮದಿಯಿಂದಿರಲು ಸಾಧ್ಯ. ಒಲವೇ ಜೀವನ ಸಾಕ್ಷಾತ್ಕಾರ.